ಅತ್ತಿಗೆ ಬಂದೆ ಪ್ರೀತಿ ಪ್ರೀತಿ ಅಣ್ಣ ಮಂಗಳಾರತಿ ತಗೋಣ ಅವರಿಗೆ ಮಂಗಳಾರತಿ ತಗೊಳ್ಳೋಕೆ ಇಷ್ಟ ಇಲ್ಲ ನೀನು ಬಿಡಲ್ಲ ಇಬ್ರು ಸರಿಗಿದ್ದೀರಾ ತಗೊಳ್ಳೋಕೆ ಇಷ್ಟ ಇಲ್ಲದೆ ಹೋದ್ರು ಅಣ್ಣ ಚೆನ್ನಾಗಿರಬೇಕು ಅನ್ನೋ ಆಸೆ ನಮಗಿರಲ್ವಾ ಅತ್ತಿಗೆ ಬೆಂಕಿ ನಿಂಗೆ ಅನ್ಬಿಟ್ರೆ ಎಲ್ಲ ಚೆನ್ನಾಗಿ ಇದ್ಬಿಡ್ತಾರಾ ನೋಡಿ ನಿಮಗೆ ಮಂಗಳಾರತಿ ತಗೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ ನಮಗೆ ನಂಬಿಕೆ ಇದೆ ಸುಮ್ಮನೆ ಏನೇನೋ ಹೇಳಿ ನಮಗೆ ಬೇಜಾರು ಮಾಡಬೇಡಿ ಆಯ್ತು ಆಯ್ತು ಅನ್ನಲ್ಲ ಬಿಡಿ ಬೆಳಗಿಂದ ಸಾಯಂಕಾಲದವರೆಗೂ ಆರತಿ ಎತ್ತುಕೊಂಡೇರಿ ನನಗೆ ಏನಾಗಬೇಕು ನೋಡಿ ನನ್ನ ಮಾ ಅಯ್ಯೋ ಹೋಗ್ಲಿ ಬಿಡಣ್ಣ ನೀನ್ ಮನೆಯಲ್ಲಿರೋದೇ ಕಮ್ಮಿ ಇದ್ದಾಗ್ಲೆಲ್ಲ ಬರೀ ಜಗಳ ಹೋಗ್ಲಿ ಈಗ ನಾನು ಕರೆದಿದ್ದೆ ಯಾಕೆ ನಮ್ಮ ಏರಿಯಾನಲ್ಲಿ ನಿನಗೆ ಯಾರೋ ತುಂಬಾ ತೊಂದರೆ ಕೊಡ್ತಾ ಇದ್ದಾನಂತೆ ನಮ್ಮ ಏರಿಯಾದಲ್ಲ ಅದ್ಯಾರಣ್ಣ ನೀನು ಹೋದ ಕಡೆಲ್ಲ ಬಂದು ಐ ಲವ್ ಯು ಅಂತನಲ್ಲ ಅವನು ಬರ್ತಿದ ನಿಜ ಬುದ್ಧಿ ಹೇಳ ಕಳಿಸ್ತೆ ಈಗ ಬರ್ತಿಲ್ಲ ಅಣ್ಣ ಬರಲ್ಲ ಅವನು ನಿನ್ನ ಕೈ ಹಿಡಿದು ಎಳೆದಿದ್ದು ನಿಜ ತಾನೆ ಅವನ್ ಬೇಕು ಅಂತ ಮಾಡ್ಲಿಲ್ಲ ಅಣ್ಣ ನನ್ನ ಯಾರ ಅಂತ ಅನ್ಕೊಂಡೋ ಏನೋ ಬೇಕು ಅಂತ ಮಾಡಿದ್ನೋ ಗೊತ್ತಿಲ್ಲದೆ ಮಾಡಿದ್ನೋ ಮಾಡಿದ್ದಂತೂ ನಿಜ ತಾನೆ ಬಿಟ್ಬಿಡಣ್ಣ ಅವನಿಗೆ ನಿಮ್ಮ ಕಣ್ಣರೆ ಭಯ ಅವನು ಇನ್ಮೇಲೆ ಇನ್ಮೇಲೆ ಏನು ಮಾಡಲ್ಲ ಅಣ್ಣ ಕರೆಕ್ಟ್ ಆಗಿ ಹೇಳಿದೆ ಅವನು ಇನ್ಮೇಲೆ ಏನು ಮಾಡಲ್ಲ ಸುರೇಶ್ मनुष्य रूप मृग अदे जंगल रूल पालस्त नंगी मुटद्र कई नोड़े कणीर प्रीत प्राणने बैद बुद्धि ऐन प्रयोजन आगते गोतिलवा बैद बुद्धि ಏನಾಯ್ತು ಅವಳ ಚಿತೆಗೆ ನಾನೇ ಬೆಂಕಿ ಇಡಬೇಕಾಯ್ತು ಅವಳನ್ನ ಕಳ್ಕೊಂಡ ಹಾಗೆ ಇವಳನ್ನ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ನನ್ನ ತಂಗಿನೇ ಸರ್ವಸ್ವ ಹಿರಿಯ ಕಂಚಾಳೆ ಮನೆ ಮಂದಿಗೆಲ್ಲ ಅಂತಾರೆ ಒಂದು ವೇಳೆ ಆ ಮಾತು ನಿಜ ಆದ್ರೆ ಎಷ್ಟು ಹೆಣಗಳು ಉಳುತ್ತೋ ನನಗೆ ಗೊತ್ತಿಲ್ಲ ಯಾರು ನನ್ನ ಕೈ ಹಿಡಿದ್ರೆ ನಂದ ಏನಣ್ಣ ತಪ್ಪು ತಪ್ಪು ಅವಂದೆ ಅದಕ್ಕೆ ಅವನು ಶಿಕ್ಷೆ ಕೊಟ್ಟಿದ್ದೀನಿ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಗೌರವನೂ ಇದೆ ಭಯಾನು ಇರಲಿ ಅಂತ ಬೋರ್ಡೆ ಇಲ್ಲಿವರೆಗೂ ತಂದಿದ್ದು ನಿನ್ನ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಅಕ್ಕ ಮಾಡಿದ ಹಾಗೆ ನೀನು ಮಾಡಬೇಡ ಪ್ಲೀಸ್ डियर स्टूडेंट फ्रेशर्स डे समारंभदल्ली कॉलेज गे होसदागि बंदिरुव विद्यार्थी सिद्धार्थ नम्मेल्लर मनोरंजनेगोस्कर हाडलिद्दारे ಹುಡುಗರಿಗೆಲ್ಲ ತೊಂದರೆಯೋ ಬಲು ತೊಂದರೆಯೋ ಯಾಕೆ ಅಂದ್ರೆ ಕಾರಣವಿಷ್ಟೇ ಪ್ರೀತಿಯು ನೋಡಲು ಸುಂದರವು ಸುಂದರವಾದ ಸೃಷ್ಟಿಗೆ ಎಂದು ತೊಂದರೆಯೋ ಬಲು ತೊಂದರೆಯೋ ಯಾಕೆ ಅಂದ್ರೆ ಕಾರಣವಿಷ್ಟೇ ನೋಡುವ ದೃಷ್ಟಿಯೇ ಡೊಂಕಿದೆಯೋ ಮಾಡೋ ಹುಡುಗರಿಗೆಲ್ಲ ತೊಂದರೆಯೋ ಬಲು ತೊಂದರೆಯೋ ಬೀದಿ ಮೇಲೆ ಪಾನಿ ಪೂರಿ ಮಾರುತ್ತಾರೆ ತಾನೆ ಮಾರುತ್ತಾರೆ ತಾನೆ ನೋಟು ಇದ್ರೆ ಪ್ಲೇಟು ಪ್ಲೇಟು ತಿನ್ನುತ್ತಾರೆ ತಾನೆ ತಿನ್ನುತ್ತಾರೆ ತಾನೆ ತಿನ್ನೋನ್ ಹತ್ರ ಕಾಸಿರಬೇಕು ಪ್ರೀತ್ಸೋನ್ ಹತ್ರ ಪಾಸಿರಬೇಕು
ಹುಡುಗ ಹುಡುಗಿಗೆ ಪಾನಿಪೂರಿ ಕೊಡಿಸಿದರೆ ಬಲು ತೊಂದರೆಯೋ. ಯಾಕೆ ಅಂದ್ರೆ ಕಾರಣವಿಷ್ಟೇ ಪೋಲಿ ಹುಡುಗರ ಕಣ್ಣುರಿಯೋ. ಪ್ರೀತಿ ಮಾಡೋ ಹುಡುಗರಿಗೆಲ್ಲ ತೊಂದರೆಯೋ ಬಲು ತೊಂದರೆಯೋ. ಹಾಡೋ ಹೀರೋ ಚೆನ್ನಾಗಿದ್ರೆ ಸಿನಿಮಾ ಓಡೋದಿಲ್ವ, ಸಿನಿಮಾ ಓಡೋದಿಲ್ವ. ಬ್ಲ್ಯಾಕ್ ವೈಟ್ ಲವ್ ಆಗೋದ್ರೆ ಮ್ಯಾಟ್ನಿ ನೋಡೋದಿಲ್ವ, ಮ್ಯಾಟ್ನಿ ನೋಡೋದಿಲ್ವ. ಸಿನಿಮಾದೊಳಗೆ ಥ್ರಿಲ್ ಇರಬೇಕು, ಪ್ರೇಮಿಯ ಒಳಗೆ ದಿಲ್ಲಿರಬೇಕು. ಹುಡುಗಿ ಪಕ್ಕ ಹುಡುಗ ಸಿನಿಮಾ ನೋಡಿದರೆ ಬಲು ತೊಂದರೆಯೋ. ಯಾಕೆ ಅಂದ್ರೆ ಕಾರಣವಿಷ್ಟೆ ಇಂದಿನ ಕುಚ್ಚಿಗೆ ಸಂಕಟವೋ. ಪ್ರೀತಿ ಮಾಡೋ ಹುಡುಗರಿಗೆಲ್ಲ ತೊಂದರೆಯೋ ಬಲು ತೊಂದರೆಯೋ. ಆಚೆ ಹೋಗೋ ಸೂರ್ಯನ ಮೂತಿ ಕೆಂಪು ತಾನೆ, ಮೂತಿ ಕೆಂಪು ತಾನೆ. ಊರಿಂದಾಚೆ ಪ್ರೇಮಿಗಳಿದ್ರೆ ಕೆನ್ನೆ ಕೆಂಪು ತಾನೆ, ಕೆನ್ನೆ ಕೆಂಪು ತಾನೆ. ಮುಳುಗೋ ಸೂರ್ಯ ಹಿಲ್ದಿರಬೇಕು, ಮುದ್ದಿಸ ಜೋಡಿ ಮುಂದಿರಬೇಕು. ಹುಡುಗಿ ಹಿಂದೆ ಹುಡುಗ ಮುಂದೆ ಬೈಕಿನಲ್ಲಿ ಬಲು ತೊಂದರೆಯೋ. ಯಾಕೆ ಅಂದ್ರೆ ಕಾರಣವಿಷ್ಟೆ ಸಂಜೆ ರೌಡಿಯ ರಾಬರಿಯೋ. ಅಂದ ಚಂದ ಇದ್ರೆ ಹುಡುಗಿ ಮೆಚ್ಚುತ್ತಾಳೆ ತಾನೆ, ಮೆಚ್ಚುತ್ತಾಳೆ ತಾನೆ. ಸೊಟ್ಟ ಪಟ್ಟ ಇದ್ರೆ ತುಚಿ ಅನ್ನುತ್ತಾಳೆ ತಾನೆ, ಅನ್ನುತ್ತಾಳೆ ತಾನೆ. ಅವರದು ಮಾತ್ರ ಸುಂದರ ಲೋಕ, ನಮ್ಮದು ಮಾತ್ರ ದುಷ್ಟರ ಲೋಕ. ನಾಯಕರಿಂದ ಕಳನಾಯಕರಿಗೆ ತೊಂದರೆಯೋ ಬಲು ತೊಂದರೆಯೋ. ಯಾಕೆ ಅಂದ್ರೆ ಕಾರಣವಿಷ್ಟೇ ಇವರಿಗೆಲ್ಲದ್ದು ಕೈಲಿದೆಯೋ. ಜನಸಂಖ್ಯೆಯಲ್ಲಿ ಒಬ್ಬನು ಗಂಟಿಗೆ ಕೆಂಡು ಕಡು ಒಂಬತ್ತಿದೆಯೋ. ಯಾಕೆ ಅಂದ್ರೆ ಕಾರಣವಿಷ್ಟೇ ಹೆಣ್ಣಿನ ಯುಗವೇ ಬರುತ್ತಿದೆಯೋ. ಹೆಣ್ಣಿನ ಯುಗವು ಜಾರಿಗೆ ಬಂದ್ರೆ ಗಂಡಸರಿಗೆ ಬಲು ತೊಂದರೆಯೋ. ಯಾಕೆ ಅಂದ್ರೆ ಕಾರಣವಿಷ್ಟೇ ಗಂಡಸರು ಮಕ್ಕಳ ಹೆರಲಾರು. ಪ್ರೀತಿ ಮಾಡೋ ಹುಡುಗರಿಗೆಲ್ಲ ತೊಂದರೆಯೋ ಬಲು ತೊಂದರೆಯೋ. ನಮ್ ಕಾಲೇಜ್ ಮೈಕಲ್ ಜಾಕ್ಸನ್. ಬಾರ ಇಲ್ಲಿ. ನಾನ? ನೀನೆ ಬಾರ ಇಲ್ಲಿ. ಏಯ್, ನೀನ್ ಕಾಲೇಜಿಗೆ ಹೊಸ್ದಾಗ ಸೇರಿದ್ಯಾ? ಸೀನಿಯರ್ಸ್ ಕಂಡ ತಕ್ಷಣ ಯಾವ ತರ ಮರ್ಯಾದೆ ಕೊಡ್ಬೇಕಂತ ಗೊತ್ತಿಲ್ಲ ನಿನ್ಗೆ? ನೀನ್ ಹೇಳ್ಬಿಟ್ರ ದೊಡ್ಡ ಪಾಯಿಂಟಾನ? ಮಾತ್ ಬೇಡ ಮಗ, ನೀ ಹೂ ಅನ್ನು ಕಣ್ಣು ಕೈ ಕಾಲು ಎಲ್ಲ ತೆಗ್ದ್ಬಿಡ್ತೀನಿ. ನಿನ್ಗಿನ್ನೂ ನಮ್ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಈ ಏರಿಯಾದ ಭಿಕ್ಷಕರೆಲ್ಲ ನಮ್ ಕಾಲೇಜ್ ಓಲ್ಡ್ ಸ್ಟೂಡೆಂಟ್ಸ್ ಗೊತ್ತಾ? ಮಚ್ಚ ಸ್ವಲ್ಪ ಓವರ್ ಆಯ್ತು. ನೀ ಹೂ ಅನ್ನು ಮಗ ಕಣ್ಣು ಕೈ ಕಾಲು ಎಲ್ಲ ತೆಗೆದು ಬಿಡ್ತೀನಿ. ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಅಂದ್ರೆ ನಮ್ಗೇನ್ ಕೆಲಸ ಇಲ್ಲ ಅಂತನಾ? ಏ, ಎಲ್ರು ತೆಗಿರೋ ಸರ್ಗಳನ್ನ. ಗುರು, ನೀ ಹೂ ಅನ್ನು ಅವ್ರ ಕಣ್ಣು ಕೈ ಕಾಲು ಎಲ್ಲ ತೆಗೆದು ಬಿಡ್ತೀನಿ. ಸಿದ್ಧಾರ್ಥ, ಗೌತಮ್ನ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ದಾರೆ ಕಣ. ಯಾಕೆ? ಅಲ್ಲೋಗಿ ನೋಡಿದ್ರೆ ನಿನ್ಗೆ ಗೊತ್ತಾಗುತ್ತೆ. ಪೇಷಂಟ್ ನಾಲ್ಕೆ ಕಟ್ಟಾಗಿರೋದ್ರಿಂದ ರಕ್ತ ತುಂಬಾ ಹೋಗಿದೆ. ಕಾನ್ಶಿಯಸ್ ಬಂದ್ಮೇಲೆ ನನ್ನ ಕರೀರಿ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಜೀವಕ್ಕೇನು ತೊಂದರೆ ಇಲ್ಲ.
ಎಕ್ಸ್ಕ್ಯೂಸ್ ಮೀ ಗೌತಮ್ ಅನ್ನೋ ಪೇಷಂಟ್ ಯಾವ ವಾರ್ಡ್ ಅಲ್ಲಿ ಇದ್ದಾರೆ? ವಾರ್ಡ್ ನಂಬರ್ 3 ನಲ್ಲಿ ಇದ್ದಾರೆ. ವಾರ್ಡ್ ನಂಬರ್ 3. ಥ್ಯಾಂಕ್ ಯು. ಅಯ್ಯೋ ಏನಾಯ್ತಮ್ಮ? ಏನು ಅಂತ ಹೇಳಪ್ಪ, ಯಾರೋ ಪಾಪಿಗಳು ನನ್ನ ಮಗನ ನಾಲ್ಗೆನ ಕುಯ್ದು ಬಿಟ್ಟಿದಾರಪ್ಪ. ನಾಲ್ಗೆನಾ? ಹೌದಪ್ಪ. ಯಾಕೆ? ಪ್ರೀತಿ ಅನ್ನೋ ಹುಡುಗಿನ ನೋಟ್ಬುಕ್ ಕೇಳಿದ್ನಂತೆ, ಅಷ್ಟಕ್ಕೆ ಅವ್ರ ಅಣ್ಣನ ಕಡೆಯವರು ಈ ಸ್ಥಿತಿಗೆ ತಂದ್ಬಿಟ್ಟಿದಾರಪ್ಪ. ಬರೀ ನೋಟ್ಸ್ ಕೇಳಿದಕ್ಕೆ ಹೀಗ್ ಮಾಡಿದ್ರ? ಅವಳ ಹತ್ರ ಯಾರು ನೋಟ್ಸ್ ಕೇಳೋ ಹಾಗಿಲ್ಲ, ಅವಳನ್ನ ನೋಡೋ ಹಾಗೂ ಇಲ್ಲ, ಅವಳ ಹತ್ರ ಮಾತಾಡೋ ಹಾಗೂ ಇಲ್ಲ, ಅವಳ ಜೊತೆಲಿ ಕೂತ್ಕೊಳ್ಳೋ ಹಾಗೂ ಇಲ್ಲ. ಇದು ಅವ್ರ ಅಣ್ಣ ಹಾಕಿರೋ ಕಂಡೀಷನ್ಗಳು, ಅದನ್ನ ಮೀರಿದ್ರೆ ಈ ಗತಿಗೆ ತಂದ್ಬಿಡ್ತಾರಪ್ಪ. ಅವನ್ ಹೇಳ್ದ ನೀವ್ ಕೇಳಿದ್ರಿ? ಹೇಳೋದಿಕ್ಕೆ ಅವನೇನ್ ಕಾಲೇಜ್ ಸೀನಿಯರ? ರೂಲ್ಸ್ ಪಾಸ್ ಮಾಡಕ್ಕೆ ಶಿಕ್ಷೆ ಕೊಡಕ್ಕೆ ಅವನೇನ್ ಹಿಟ್ಲರ? ನೋ, ಇದನ್ ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಪಾಠದ ವಿಶೇಷವೇನೆಂದರೆ, ಮಹಾಭಾರತದಲ್ಲಿ ದ್ರೌಪದಿಯ ಮುಡಿಯನ್ನು ಹಿಡಿದು ದುಶ್ಯಾಸನ ಎಳೆಯುವಂತಹ ಸನ್ನಿವೇಶವನ್ನ ನಾನು ನಿಮಗೆ ವಿವರಿಸ್ತಾ ಇದ್ದೀನಿ. ಏ ಅರುಣ, ಈ ಕನ್ನಡ ಪ್ರಾಧ್ಯಾಪಕರ ಭಾಷಣ ಶುರು ಆಯ್ತು ನೋಡು, ರಾಮಾಯಣ ಮಹಾಭಾರತ ಅಂತ. ಹೇ ಪ್ರೀತಿ ಅಂದ್ರೆ ನೀನೇನಾ? ಎಸ್. ನೋಡೆ ನೋಡು, ಅವ್ನ್ ಬರೀ ನೋಟ್ಸ್ ಕೇಳಿದ್ದಕ್ಕೆ ಅವ್ನ್ ನಾಲಿಗೆನೆ ಕತ್ತರಿಸಿ ಅವನ್ ಜೀವನನೇ ಹಾಳು ಮಾಡಿದ್ನಲ್ಲ ನಿಮ್ ಅಣ್ಣ. ಗಂಡ ಸತ್ತ ಮೇಲೆ ಹಗಲು ರಾತ್ರಿ ಕಷ್ಟಪಟ್ಟು ಮಗನ ಓದಿಸಿ ಬೆಳೆಸಿ ಇವತ್ತಿಂದ ದಿನ ನೋಡಕ್ ಮಾಡ್ಬಿಟ್ಟಿಯಲ್ಲ. ನೀನು ಯಾರು ನೋಡಬಾರ್ದು, ನಿನ್ ಯಾರು ಮಾತಾಡಿಸ್ಬಾರ್ದಂದ್ರೆ ನೀನ್ ಕಾಲೇಜ್ಗೆ ಏನಕ್ಕೆ ಬರ್ತೀಯ? ಮನೆಗೆನೆ ಮೇಷನ್ ಕರ್ಸ್ಕೊಂಡು ನಿಮ್ ಅಣ್ಣನ ಮನೆಯಲ್ಲೇ ಪಾಡಕಾಲಿ. ಏಯ್, ಅಷ್ಟಕ್ಕೂ ನೀನು ನಿನ್ನ ಏನ್ ಅನ್ಕೊಂಡಿದ್ಯಾ? ನನಗಿದೆಲ್ಲ ಏನು ಗೊತ್ತಿಲ್ಲ ಸಿದ್ಧಾರ್ಥ. ಮುಜ್ಜೆ ಬಾಯ್, ನಾಟಕ ಆಡ್ತಾ ಇದ್ಯಾ? ಇಡೀ ಊರ್ ನೀನ್ ಒಬ್ಳೆ ಸುಂದರಿ, ಇಡೀ ಜೀವನ ಮಾತಾಡಕ್ಕಾಗ್ದೆ ಎಷ್ಟು ಕಷ್ಟ ಅನುಭವಿಸ್ತಾನೆ ಅಂತ ಗೊತ್ತಾ ನಿನಗೆ? ಇವನ್ ಕಷ್ಟ ನೋಡಕ್ಕಾಗ್ದೆ ಅವ್ರ ತಾಯಿ ಎಷ್ಟು ಸಂಕಟ ಪಡ್ತಾಳೆ ಅಂತ ಯೋಚನೆ ಮಾಡಿದ್ಯಾ ನೀನು? ನಿನ್ನ ಶೋಕಿಗೆ ಇಂಥ ಅಮಾಯಕರ ಬಲಿ ತಗೋತಿಯಲ್ಲ ನೀವೆಲ್ಲ ಮನುಷ್ಯ. ಸೌಂದರ್ಯಕ್ಕೆ ಹೆಣ್ಣು, ಔದಾರ್ಯಕ್ಕೆ ಹೆಣ್ಣು, ಕ್ಷಮೆಯ ದರಿತ್ರಿ ಹೆಣ್ಣು ಅಂತಾರೆ.
ನಿನ್ನಂತವರು ಹೆಣ್ಕುಲಕ್ಕೆ ಶಾಪ. ನಿನ್ ಮುಖ ನೋಡಕ್ಕು ನಂಗೆ ಅಸಹ್ಯ ಆಗತ್ತೆ. ನನ್ನ ತಂಗಿ ನನ್ನ ಎದುರುಗಡೆ ನಿಂತು ಒಂದು ಮಾತಾಡಿರಲಿಲ್ಲ, ಒಂದು ಪ್ರಶ್ನೆ ಕೇಳಿರಲಿಲ್ಲ. ಇವತ್ತು ಅದನ್ನು ಮಾಡಿ ಮುಗಿಸ್ಬಿಟ್ಲು. ಇವಳು ಈ ಮಟ್ಟಕ್ಕೆ ಬರೋಕೆ ಕಾರಣ ಅದನ್ನ ಸುಮ್ಮನೆ ಬಿಡಬಾರ್ದು. ಇಷ್ಟು ದಿವಸ ಎಲ್ಲರ ಕೈ ಕಾಲು ಕಣ್ಣು ತೆಗೆಸ್ತಿದ್ದೆ, ಈಗ ಅವನು ನಾನೇ ಮುಗಿಸ್ಬಿಡ್ತೀನಿ. ಅಂದ್ರೆ ನಾನು ಯಾರ ತಂಟೆಗೂ ಹೋಗಬಾರದು, ನೀನು ಮಾಮೂಲಿ ಹುಡುಗಿ ತರ ಓಡಾಡ್ಕೊಂಡಿರಬೇಕು, ನಿನಗೆ ಸ್ವಾತಂತ್ರ್ಯ ಬೇಕು. ಫೈನ್, ನಾಳೆಯಿಂದ ಬಾಡಿಗಾರ್ಡ್ಸ್ ಯಾರೂ ನಿನ್ನ ಜೊತೆಲಿ ಇರೋದಿಲ್ಲ. ಅದಕ್ಕೆ ಮುಂಚೆ ನೀನು ನನಗೊಂದು ಮಾತು ಕೊಡಬೇಕು. ಕಾಲೇಜಲ್ಲಿ ಯಾವುದೇ ಕಾರಣಕ್ಕೂ ಯಾವ ಹುಡುಗನ್ನು ಪ್ರೀತಿಸಬಾರದು. ನಾನು ನೋಡಿದ ಹುಡುಗನ್ನೇ ನೀನು ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಡು. ನೀನಿಷ್ಟಪಟ್ಟವ್ರ ಜೊತೆನೆ ನಾನು ಮದುವೆ ಆಗ್ತೀನಿ. ಮಾತು ಕೊಟ್ಟಿದ್ಯಾ, ತಪ್ಪಿದ್ರೆ ಗೊತ್ತಲ್ಲ. ಬಾಯ್ಸ್ ಅಂಡ್ ಗರ್ಲ್ಸ್ ರೆಡಿ, ಸಂಗೀತ ಸಂತೋಷ್, ಮ್ಯೂಸಿಕ್. ಯಾಕೋ ನನ್ನ ಮಗನ ಈಗಲೇ ಸಾಯಂಗಿದೆಯಲ್ಲ, ಆನ್ಯುವಲ್ ಡೇ ಡ್ಯಾನ್ಸ್ ಪ್ರೋಗ್ರಾಮ್ನಲ್ಲಿ ನನಗೂ ಡ್ಯಾನ್ಸ್ ಮಾಡಬೇಕು ಅಂತ ಭಾರಿ ಆಸೆ ಕಣೋ. ನೀನಾ ಡ್ಯಾನ್ಸ್ ಮಾಡ್ತೀಯಾ? ಅಯ್ಯೋ, ಡ್ಯಾನ್ಸ್ ಸೇರ್ಕೊಂಡ್ರೆ ಆ ಹುಡುಗಿರ್ನ ತಪ್ಪಿಕೊಂಡು ಡ್ಯಾನ್ಸ್ ಮಾಡ್ಬೋದಿತ್ತಲ್ಲಮ್ಮ. ಅದಕ್ಕೆ ನನ್ನ ಮಗನೇ ಆ ಸಿದ್ಧಾರ್ಥ ನಮ್ಮನ್ನ ಡ್ಯಾನ್ಸ್ಗೆ ಸೇರಿಸಲಿಲ್ಲ. ಬಂದ್ಲಲ್ಲಪ್ಪ, ಈಗ ನಿನ್ ಲೋ ಆಂಗಲ್ ಹೋಗಿ ಕ್ರಾಸ್ ಆಂಗಲ್ ಆಗ್ಬಿಡುತ್ತಲ್ಲೋ. ಸುಮ್ಮಿರು, ಅವ್ರಣ್ಣ ಗೊತ್ತಾದ್ರೆ ಕಷ್ಟ. ನೋಡಿ, ಸ್ವಲ್ಪ ಸಿದ್ಧಾರ್ಥನ ಕರೀತೀರಾ? ಹಲೋ ಸಿದ್ಧಾರ್ಥ, ಪ್ರೀತಿ ನೀನ್ ಕರಿತಾ ಇದ್ದಾಳ? ಸ್ಟಾಪ್. ಏನಂತೆ? ಏನು ಗೊತ್ತಿಲ್ಲಪ್ಪ. ರೈಟ್, ಕಂಟಿನ್ಯೂ ಮಾಡಿ. 1 2 3. ಏನ್ ಬಂದಿದ್ದು? ನೀನ್ ಸಾರಿ ಕೇಳಬೇಕಾಗಿದ್ದು ಅವನನ್ನ. ಒಂದ್ ವೇಳೆ ನೀನು ಅವನ ಸಾರಿ ಅಂತಂದ್ರು, ಅವನು ನಿನ್ನ ಕ್ಷಮಿಸಿದ್ನಿ ಅಂತ ಹೇಳೋದಕ್ಕೆ ಅವ್ನ ನಾಲ್ಗೆನ ಉಳಿಸಿಲ್ವಲ್ಲ. ಸಿದ್ಧಾರ್ಥ್, ಅದನ್ನ ಸರಿ ಮಾಡೋದಕ್ಕೆ ನಾನು ಬಂದಿದ್ದೀನಿ, ಪ್ಲೀಸ್. ಏನಿದು? ನಮ್ಮ ಅಣ್ಣ ಮಾಡಿದ ತಪ್ಪಿಗೆ ದಂಡ ಕಟ್ತಿದ್ದೀನಿ ಅಂತ ಅನ್ಕೋಬೇಡಿ. ನಿಮ್ ಸ್ನೇಹಿತನ ನಾಲ್ಗೆಗೆ ಬೆಲೆ ಕಟ್ತಿದ್ದೀನಿ ಅಂತಾನು ತಿಳ್ಕೋಬೇಡಿ. ನಂಗೆ ಗೊತ್ತು, ನಮ್ಮ ಅಣ್ಣ ಮಾಡಿದ ತಪ್ಪಿನಿಂದ ಒಂದು ಸಂಸಾರನೇ ಹಾಳಾಯ್ತು. ಆ ನೋವು ನನ್ನ ಕಾಡ್ತಾ ಇದೆ. ಇದು ನನ್ನ ತಾಯಿಯಿಂದ ಬಂದ ಒಡವೆಗಳು, ಇದನ್ನ ಬಿಟ್ರೆ ನನ್ನ ಹತ್ರ ಬೇರೆ ಏನೂ ಇಲ್ಲ. ದಯವಿಟ್ಟು ಇದನ್ನ ಅವ್ರಿಗೆ ಕೊಡಿ. ಇದು ನೀನೇ ಅವ್ರಿಗೆ ಕೊಟ್ಟು ಕ್ಷಮೆ ಕೇಳು. ಅವ್ರನ್ನ ಎದುರಿಸೋ ಶಕ್ತಿ ನನಗಿಲ್ಲ, ನನ್ನಿಂದ ಅವ್ರಿಗೆ ಅನ್ಯಾಯ ಆಗಿದೆ. ಒಂದು ವೇಳೆ ನನ್ನ ನಾಲ್ಗೆ ಕೊಟ್ಟು ಅವ್ರಿಗೆ ಮಾತು ಬರೋದಾದ್ರೆ ನಾನು ಅದಕ್ಕೂ ಸಿದ್ಧ. ದಯವಿಟ್ಟು ಇಲ್ಲ ಅನ್ಬೇಡಿ, ಪ್ಲೀಸ್.
ನಿಜವಾಗ್ಲೂ ಪಶ್ಚಾತ್ತಾಪ ಆಗ್ತಾ ಇದೆಯಾ ಇಲ್ಲ ನಾಟಕನ? ಸಿದ್ಧಾರ್ಥ್ ಪ್ಲೀಸ್ ತಿಳ್ಕೊಳ್ಳೋದಕ್ಕೆ ನನಗೂ ಒಂದು ಅವಕಾಶ ಕೊಡಿ. ಪ್ರೀತಿ, ಇದನ್ನೆಲ್ಲ ನಾನು ಅವನು ಕೊಟ್ಟು ಸಾರಿ ಕೇಳಬೇಕು. ಸರಿ, ನಾನು ಕೊಡ್ತೀನಿ. ಆದರೆ ಇದರಿಂದ ನಾಲ್ಗೆ ವಾಪಸ್ ಬರತ್ತಾ? ಹ್ಞೂ ಹ್ಞೂ. ಅಂದಮೇಲೆ ಇದು ವೇಸ್ಟ್. ನೀನು ಅವನ ಹತ್ರ ಸಾರಿ ಕೇಳಬೇಕು ಅಷ್ಟೇ ತಾನೆ. ಒಂದು ಕಂಡೀಷನ್ ಇಲ್ಲ, ಒಂದು ಮಾತು ನಾಪ ಇಟ್ಕೊ. ಇವತ್ತೇ ನಿಮ್ಮ ಅಣ್ಣನ ದೌರ್ಜನ್ಯ ಎಲ್ಲ ಕಡೆಯಬೇಕು. ಇನ್ಮೇಲೆ ನೀನು ನಮ್ಮ ಜೊತೆಗೆ ಬೆರಿಬೇಕು. ಹಾಗಂತ ಭಾಷೆ ಕೊಡು. ಹ್ಞೂ. ಫ್ರೆಂಡ್ಸ್,
ಯಾಕ್ ಸಿದ್ಧಾರ್ಥ್ ನಿದ್ದೆ ಬರ್ಲಿಲ್ವಾ? ತುಂಬಾ ದಿನದಿಂದ ನಿದ್ರೆ ಅನ್ನದೇ ಮರ್ತು ಹೋಗ್ಬಿಟ್ಟಿದ್ದೀನಿ. ಯಾಕೆ ಅಂತ ಕೇಳ್ಬಹುದಾ? ಹುಡುಗನೋ ಹುಡುಗಿನೋ ಒಂದು ಸಲ ಪ್ರೇಮದ ಬಲೆಗ್ ಬಿದ್ರೆ ಊಟ ಸೇರಲ್ಲ, ನಿದ್ರೆ ಬರಲ್ಲ. ಇದನ್ನ ನಾನು ನಂಬ್ತಾ ಇರ್ಲಿಲ್ಲ, ಆದ್ರೆ ಈಗ ನಂಬ್ತಾ ಇದ್ದೀನಿ. ಅಂದ್ರೆ ನೀನ್ ಯಾರನ್ನಾದ್ರೂ ಪ್ರೀತಿಸ್ತಾ ಇದೀಯಾ? ಯಾಕೆ ನಿನ್ಗೆ ಗೊತ್ತಿಲ್ವಾ? ನನ್ಗೆ ಹೇಗ್ ಗೊತ್ತಾಗ್ಬೇಕು? ಹೇಗೆ ಅಂದ್ರೆ ನೀನು ಪ್ರೀತಿಸಿದ್ರಿಂದ. ನಾನಾ? ನಾನ್ ಯಾರನ್ನ ಪ್ರೀತಿಸ್ತಾ ಇದ್ದೀನಿ? ಕಮ್ ಆನ್ ಸಿದ್ಧಾರ್ಥ್. ಪ್ರೀತಿ, ಐ ಲವ್ ಯು. ವಾಟ್? ಎಸ್ ಪ್ರೀತಿ, ಐ ಲವ್ ಯು. ನಂಗೊತ್ತು ನೀನ್ ನನ್ ಪ್ರೀತಿಸ್ತೀಯಾ ಅಂತ, ಅದ್ ಹೇಳ್ಕೊಳ್ಳೋ ಧೈರ್ಯ ಇಲ್ಲ ಅಷ್ಟೇ. ಸಿದ್ಧಾರ್ಥ್, ನೀನ್ ತಮಾಷೆ ಮಾಡೋದಾದ್ರೆ ದಯವಿಟ್ಟು ನಿಲ್ಸು, ಇದು ಸೀರಿಯಸ್ ಆದ್ರೆ ಮರ್ತು ಬಿಡು. ಪ್ರೀತಿ ಓಡೋಕೆ ನಾನು ನಿಂತರ ಹೇಳಿಯಲ್ಲ. ಸ್ಟಾಪ್ ಇಟ್. ನಿನಗ್ ಯಾರು ಹೇಳಿದ್ರು ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ? ನಿನ್ ಕಣ್ಗಳು. ಬೇಡ ಪ್ರೀತಿ, ಸತ್ಯನ್ ಮುಚ್ಚಿರ್ಬೇಡ, ಇಬ್ರು ಜೀವನನೂ ಹಾಳಾಗ್ತದೆ. ನಾನ್ ಯಾರನ್ನು ಪ್ರೀತಿಸ್ತಾನೂ ಇಲ್ಲ, ಇನ್ ಮುಂದ್ ಪ್ರೀತಿಸೋದು ಇಲ್ಲ. ಗುಡ್ ನೈಟ್. ಪ್ರೀತಿ, ಕೊನೆ ಸಲ ಕೇಳ್ತಾ ಇದ್ದೀನಿ, ನಿಜ ಹೇಳು, ಡು ಯು ಲವ್ ಮೀ? ನೋ, ನೆವರ್. ಏನಾಗಿದೆ ನಿಂಗೆ? ಹ್ಯಾವ್ ಯು ಗಾನ್ ಮ್ಯಾಡ್? ಯೆಸ್, ಐ ಹ್ಯಾವ್ ಗಾನ್ ಮ್ಯಾಡ್. ಏನಿಕ್ ತಡೆದೆ ನನ್ನ? ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ ಸಿದ್ಧಾರ್ಥ್. ಯಾವ ನಿರ್ಧಾರ ತಗೊಳ್ಳೋ ಅಧಿಕಾರ ನನಗಿಲ್ಲ. ಅಂದ್ರೆ ನಿನ್ನ ಅಣ್ಣನಿಗೋಸ್ಕರ ನನ್ನಿಂದ ದೂರ ಇರ್ತೀನಿ ಅಂತನಾ? ಅವನ್ ಎಂಥವನು ಅಂತ ನಿನಗಿನ್ನೂ ಗೊತ್ತಿಲ್ಲ ಸಿದ್ಧಾರ್ಥ್. ನನ್ನ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅಂತ ನಿನ್ನ ಗೊತ್ತಿಲ್ಲ. ನಿನ್ ಹೂ ಅನ್ನು, ನಿಮ್ಮ ಅಣ್ಣನ ನಾನು ಒಪ್ಪಿಸ್ತೀನಿ. ನಾನು ಯಾರನ್ನು ಪ್ರೀತಿಸಲ್ಲ ಅಂತ ನಮ್ಮ ಅಣ್ಣನ್ ಭಾಷೆ ಕೊಟ್ಟಿದ್ದೀನಿ. ಭಾಷೆಗೋಸ್ಕರ ಭಾವನೆಗಳಿಗೆ ಮೋಸ ಮಾಡ್ತೀಯಾ? ಭಾವನೆಗಳಿಗೆ ಬೆಲೆ ಕೊಟ್ಟು ನಿನಗೆ ಹತ್ರ ಆದ್ರೆ ನಮ್ಮ ಅಣ್ಣ ನಿನ್ ಜೀವನೇ ತೆಗಿತಾನೆ. ಭಾಷೆಗೆ ಬೆಲೆ ಕೊಟ್ರೆ ನೀನ್ ನನ್ನಿಂದ ದೂರ ಆಗ್ತೀಯ. ಹೇಗಿದ್ರು ನೀನ್ ನನಗ್ ಸಿಗಲ್ಲ. ದೂರ ಇದ್ದು ಜೀವಂತವಾಗಿದ್ರೆ ನನಗಷ್ಟೇ ಸಾಕು ಸಿದ್ಧಾರ್ಥ್. ನಿನ್ ಪ್ರೀತಿಯ ಆಳನ ನೀನು ತೋಡ್ಕೊಂಡೆ, ಈಗ ನನ್ ಪ್ರೀತಿ ಏನು ಅಂತ ನಾನು ತೋರಿಸ್ತೇನೆ. ಪ್ರೀತಿ, ನಾನ್ ನಿಮ್ಮ ಅಣ್ಣನ ಮುಂದೆ ನಿಂತು ನಮ್ಮಿಬ್ರನ್ನ ಒಂದ್ ಮಾಡೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಸಿದ್ಧಾರ್ಥೆ ಅಲ್ಲ. ಪ್ರೀತಿ ಅಣ್ಣ, ನೀವೇನಾ? ನನಗೂ ಒಂದು ಹೆಸರಿದೆ ಗೊತ್ತು, ಪಂಡಿತ್ ಅಂತ. ಗೊತ್ತಿದ್ದು ನನ್ನ ತಂಗಿ ಹೆಸರು ಯಾಕೆ ಹೇಳಿದೆ? ನಿಮ್ ಹೆಸರು ತಿಳ್ಕೊಳ್ಳೋದಕ್ಕೆ ಕಾರಣ ನಿಮ್ ತಂಗಿ. ಈಗ ನಾವಿಬ್ರು ಮಾತಾಡ್ತಿದೀವಲ್ಲ, ಅದಕ್ಕೂ ಒಳ್ಳೆ ಕಾರಣ. ಸರ್, ಅವತ್ತು ನಿಮ್ ತಂಗಿ ಜುಟ್ಟು ಕೈ ಹಾಕಿದ್ದು ಏನನ್ ಮಗನೇ? ಓ, ಇಲ್ಲಿವರೆಗೂ ಬರೋದಕ್ಕೆ ಕಾರಣ? ಇಂಥ ವಿಷಯನ ಮನೆಗೆ ಬಂದು ಮಾತಾಡಬೇಕು, ಇದು ತೀರಾ ಪರ್ಸ್ನಲ್. ಅವನು ನನ್ನ ಪರ್ಸ್ನಲ್ಲೆ, ವಿಷಯ ಏನ್ ಹೇಳು. ನಾನು ನಿಮ್ಮ ತಂಗಿನ ಪ್ರೀತಿಸ್ತಾ ಇದ್ದೀನಿ. ಸುರೇಶ, ನಾನ್ ಮದುವೆ ಆದ್ರೆ ಅವಳೇ ಆಗೋದು. ನಾನು ಕೂತು ಜಾಗದಿಂದ ಎದ್ರೆ ನಿನ್ನ ಕಾಲ ಮೇಲೆ ನಿನ್ ನಿಂತ್ಕೊಳ್ಳೋದಿದೆ. ಸಿದ್ಧಾರ್ಥ್, ಇಲ್ಲಿಂದ ಹೊರಟು ಹೋಗು ಸಿದ್ಧಾರ್ಥ್, ಪ್ಲೀಸ್. ನೋಡಪ್ಪ, ನಾನು ನಕ್ಕನಾಗೆ ನನ್ನ ಮಾತು ಕೇಳು, ದಯವಿಟ್ಟು ಇಲ್ಲಿಂದ ಹೊರಟೋಗು. ಮುಂದಿಟ್ಟ ಹೆಜ್ಜೆನ ಹಿಂದಿಡೋ ಸ್ವಭಾವ ನಂದಲ್ಲ. ನನ್ನ ಪ್ರೀತಿಸಿದ್ದೀ ಇವಳನ್ನೇ, ಮದುವೆ ಆಗೋದು ಇವಳನ್ನೇ. ನನ್ನ ತಂಗಿನ ಮದುವೆ ಮಾಡ್ಕೊಳ್ಳೋ ಅಷ್ಟು ಧೈರ್ಯ ನಾನು ನಿನಗೆ. ನಿನ್ನ ಎಷ್ಟೇ ಓದಿದ್ರು ನನ್ನ ಪ್ರೀತಿನೇ ಪ್ರೀತಿಸೋದು. ಹೊಸ ಇನ್ಸ್ಪೆಕ್ಟರ್ ಬಾರ್ ರೈಡ್ ಮಾಡಿ ಶಟರ್ ಕ್ಲೋಸ್ ಮಾಡಿದಾನೆ. ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ ಇಲ್ಲಿ ಬಂದ್ರು ಬರ್ಬೋದು. ರಂಗಪ್ಪ ಫೋನ್ ಮಾಡ್ಲಿಲ್ವೇನೋ? ಮಾಡಿದ್ದೆ, ಅವ್ರು ಸೆಷನ್ಗೆ ಅಂತ ಡೆಲ್ಲಿಗೆ ಹೋಗಿದಾರಂತೆ. ಎಲ್ಲ ತಲೆ ಮರ್ಸ್ಕೊಳಿ, ನಾಳೆ ಆಡ್ದಳ್ಸಿಗಣ. ಅಭಿನಯ್, ಇವತ್ತು ಅದೃಷ್ಟ ಚೆನ್ನಾಗಿತ್ತು, ಬಚಾವಾಗ್ಬಿಟ್ಟೆ. ಇನ್ನೊಂದ್ಸಲ ನನ್ನ ಕಣ್ಣು ಮುಂದೆ ಬರಬೇಡ. ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸುರೇಶ, ನಿನ್ನ ಅಲ್ಲೆಲ್ಲರೂ ಇಳಿಸ್ತೀನಿ, ಮನೆ ಕಡೆ ವಾಸ ಮಾಡ್ತಾರೆ. ನಾಳೆ ಬೆಳಿಗ್ಗೆ ಅಡ್ಡದಲ್ಲಿ ಬಂದು ವಿಷಯ ಏನು ಅಂತ ತಿಳಿಸ್ಬೇಕು. ಓಕೆ, ನಡೆಯೋ. ನಾನು ನಿಮ್ಗೆ ಹೇಳ್ತಿದ್ದಾರೆ ಬರಬೇಡ ಅಂತ. ಮತ್ತೆ ಯಾಕೆ ಬಂದೆ ಸಿದ್ಧಾರ್ಥ, ಯಾಕೆ ಬಂದೆ ನೀನು?
ಬೂತ್ಲಿಂದ ಹೊರಟೋಗು ಸಿದ್ಧಾರ್ಥ, ದಯವಿಟ್ಟು ಹೋಗು. ಅದ್ಕೆ ಅದ್ಕೆ ನೋಡು, ಆ ಪಾಪಿಷ್ಟ ಮಗು ತಾಯಿ ಆಗೋದಕ್ಕಿಂತ ಸಾಯೋದೇ ಬೇಡ. ಮೊದ್ಲಿಂದ ಹೊರಟೋಗು, ನನ್ಗೇನಾದ್ರೂ ಪರವಾಗಿಲ್ಲ, ನೀನ್ ಇಲ್ಲಿಂದ ಹೊರಟೋಗು ಹೊರಟೋಗು. ಆಗ್ಲಿ, ನೀವು ನನ್ನ ಕಾಣ್ರಿ, ಮರ್ತು ಬಿಡ್ರ, ನಾನು ಹೆಂಗ ಮಾಡಿ ನಿಮ್ಮ ಉಳಿಸ್ಕೋತೀನಿ. ನಮ್ಮ ಮಗನಿಗೆ ಲೇಬರ್ ಪೇನು. ಪಂಡಿತ ಹಿಂತಿಗೆ ಲೇಬರ್ ಪೇನ್ ಶುರು ಆಗ್ಬಿಡಿದೆ. ಡಾಕ್ಟ್ರಿಗೆ ಫೋನ್ ಮಾಡ್ಬೇಕು, ಸ್ವಲ್ಪ ಫೋನ್ ಕೊಡ್ತೀರಾ? ಅಯ್ಯೋ, ಅವನು ಸಹವಾಸನ ಬೇಡಿ ಸ್ವಾಮಿ, ಈ ಊರಲ್ಲಿ ಅದು ಈ ಏರಿಯಾದಲ್ಲಿ ಅವನು ಕಂಡ್ರೆ ಯಾರಿಗೂ ಆಗಲ್ಲ. ದಯವಿಟ್ಟು ಹೋಗಿ ಸ್ವಾಮಿ. ಸರ್ 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 ಪ್ಲೀಸ್ ಪ್ಲೀಸ್ ಸರ್ ಹೆಲ್ಪ್. ಯಾವ ಕಡಿಮೆ ಇಲ್ಲ, ಏನ್ ಮಾಡೋದು? ರೆಡಿ, ಹಿಂಗೆ ಹೋಗೋಣ ರೆಡಿ. ಸರಿ, ಮನುಷ್ಯತ್ವ ಅಂದ್ರೆ ಏನು ಅಂತ ಗೊತ್ತಿಲ್ದಿರೋ ನಿಮ್ಮಂತವ್ರನ್ನೆಲ್ಲ ನನ್ ಮಗು ಮೇಲೆ ಬೀಳ್ಕೊಡ್ದು. ನೋಡಿದ್ರ, ಅಕ್ಕಪಕ್ಕದವರ ದೃಷ್ಟಿಯಲ್ಲಿ ನೀವೆಂತ ಒಳ್ಳೆ ಹೆಸರು ಸಂಪಾದಿಸಿದಿರಾ ಅಂತ. ನಿಮ್ ಹೆಂಡತಿ ಹೆರಿಗೆನೋ ತಡೆಯೋಕಾಗ್ದೆ ಒದ್ದಾಡ್ತಿದ್ದಾಗ ಸುತ್ತಮುತ್ತ ಒಬ್ಬ ನರಪಿಳ್ಳನು ಸಹಾಯಕ್ಕೆ ಬರ್ಲಿಲ್ವಲ್ರಿ? ನಿಮ್ಮವರು ಅಂತ ನಿಮ್ಗೆ ಯಾರಿದ್ದಾರೆ ಹೇಳಿ? ನಿಮ್ ಜನ್ಮ ನಾಯಿಗಿಂತ ಕಡೆ ಆಗೋಯ್ತು. ರುಕ್ಮಿಣಿ, ಪ್ರೀತಿ ಪ್ರೇಮ ಅಂದ್ರೆ ಏನು ಅಂತ ಹುಡುಗಿನಿಂದ ಕಲ್ತ್ಕೊಳ್ಳಿ. ನೀವ್ ಅವನ ಸಾಯೋ ಹಾಗೆ ಹೊಡೆದ್ರು, ಅವನು ಅವನ್ ನಿಮ್ ಹೆಂಡತಿ ಮಗು ಪ್ರಾಣ ಉಳಿಸಿದಾನ್ರಿ, ಪ್ರಾಣ ಉಳಿಸಿದಾನೆ. ನೀವ್ ಸಾಯೋವರೆಗೂ ಅವನ್ ಕಾಲ್ ತೊಳೆದ್ರು, ಅವನ್ ಋಣ ತೀರ್ಸೋಕಾಗಲ್ಲ. ಪ್ರೀತಿ ಅನ್ನೋ ಹೆಸರಲ್ಲಿ ನೀವ್ ನಿಮ್ ತಂಗಿ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ. ನಿಮಗ್ ನೀವೇ ಸರಿ ಅನ್ನೋ ಅಹಂಕಾರ, ಪ್ರಪಂಚನೇ ನನ್ಗೆ ಹೆದರುತ್ತೆ ಅನ್ನೋ ಭ್ರಮೆ, ನಿಮ್ ಶೌರ್ಯ ದೌರ್ಜನ್ಯ ಅಹಂಕಾರ ಎಲ್ಲ ಅವನ್ ಪ್ರೀತಿ ಮುಂದೆ ಸತ್ತೋಯ್ತಲ್ರಿ. ಕೊಲೆ ಹೊಡೆದಾಟ ಬಡದಾಟನೆ ಜೀವನ ಅನ್ಕೊಂಡ್ರು ನಿಮಗೆ ಪ್ರೀತಿ ಶಕ್ತಿ ಎಂತದ್ದು ಅಂತ ಹೇಗ್ ಗೊತ್ತಾಗ್ಬೇಕು? ನಿಮ್ ತಂಗಿನ ಹುಡುಗನಿಂದ ಬೇರೆ ಮಾಡಕ್ ಹೊರಟಿದಿರಲ್ಲ, ನೀವೇನ್ ಮನುಷ್ಯರು ರಾಕ್ಷಸರು? ಅಕ್ಕ ಸಾಕು, ಅವ್ರಿಗೆ ಅವ್ರ ತಂಗಿನೇ ಸರಸ್ವ, ಅವಳ ಜೀವನ ಎಲ್ಲಿ ಹಾಳಾಗೋಗುತ್ತನೋ ಭಯ, ಅವಳ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರ ಅವ್ರಿಗೆ ನಡ್ಕೋತಾರೆ. ದಿಢೀರಂದಿ ಅವನೊಬ್ಬ ಬಂದು ನಿಮ್ ತಂಗಿನೇ ಪ್ರೀತಿಸ್ತೀನಿ, ಅವಳೆ ಮದುವೆ ಆಗ್ತೀನಿ ಅಂದ್ರೆ ಯಾವ ಅಣ್ಣ ತಾನೇ ಸುಮ್ಮನೆ ಇರ್ತಾನೆ? ಆ ಜಾಗದಲ್ಲಿ ನಾನಿದ್ರು ನಾನು ಹಾಗೆ ಮಾಡ್ತಾ ಇದ್ದೆ. ದೊಡ್ಡವ್ರು ಹೊಡೆದು ಬುದ್ಧಿ ಹೇಳಿದ್ರು ಅನ್ಕೋತೀನಿ. ಸಿದ್ಧಾರ್ಥ್, ಚೇಚೆ
ಯಾಕೆ ಏನ್ ಮಾಡ್ತಾ ಇದ್ದೀರಾ ನೀವು? ವಯಸ್ಸಲ್ಲಿ ದೊಡ್ಡವರು, ನನಗೆ ಹೊಡೆಯೋ ಅಧಿಕಾರ ನಿಮಗಿದೆ. ನಿಂದು ಬಹಳ ದೊಡ್ಡ ಮನಸ್ಸು ಸಿದ್ಧಾರ್ಥ. ನನ್ನನ್ನು ಕ್ಷಮಿಸು ಅಂತ ಕೇಳೋ ಯೋಗ್ಯತೆನೂ ನನಗಿಲ್ಲ. ಇನ್ ಏಳೇಳು ಜನ್ಮ ಹೋದ್ರು ನನ್ನ ತಂಗಿಗೆ ನಿನ್ನಂತ ಗಂಡು ಸಿಗಲ್ಲ. ಒಳ್ಳೇದ್ ಯಾವುದು ಕೆಟ್ಟದ್ ಯಾವುದು ಅಂತ ಗೊತ್ತಿಲ್ಲದೆ ನನಗಿಷ್ಟ ಬಂದ ಹಾಗೆ ಗೂಳಿ ಹಾಗೆ ಇಷ್ಟು ವರ್ಷ ಬೆಳೆದ್ಬಿಟ್ಟೆ. ನಿನ್ನ ದೊಡ್ಡತನಕ್ಕೆ ನಾನು ಸೋತ್ಬಿಟ್ಟೆ ಸಿದ್ಧಾರ್ಥ್. ನಾನು ಒಳ್ಳೆಯವನೇ ಇರಬಹುದು, ಕೆಟ್ಟವನೇ ಇರಬಹುದು, ಆದರೆ ನನ್ನ ಜೀವಕ್ಕೆ ಜೀವ ಆಗಿರೋ ನನ್ನ ಹೆಂಡತಿನ ಇವತ್ತು ನೀನು ಉಳಿಸ್ಬಿಟ್ಟೆ. ನನ್ನ ಹೆಂಡತಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇಂಥ ಕೆಲಸ ಇನ್ನು ಮುಂದೆ ನಾನು ಯಾವತ್ತೂ ಮಾಡಲ್ಲ. ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್ ಅಣ್ಣ. ನಿನ್ ಥ್ಯಾಂಕ್ಸ್ ಈಗಲೇ ಬೇಡಮ್ಮ, ನಿಮ್ಮಿಬ್ಬರಿಗೂ ಜಾಮ್ ಜಾಮ್ ಅಂತ ಮದುವೆ ಮಾಡ್ತೀನಲ್ಲ, ಆಮೇಲೆ ಹೇಳಿವಂತೆ ನಿನ್ ಥ್ಯಾಂಕ್ಸ್. ರುಕ್ಮಿಣಿ, ಈಗ್ಲಾದ್ರೂ ನನ್ನ ಮಗು ನಾನು ಮುಟ್ಬಹುದಾ? ನಿಮ್ಮಲ್ಲಾಗಿರೋ ಬದಲಾವಣೆಗೆ ಈ ಮಗುನ ಎಲ್ವೆಂದ್ರೆ ಕಾರಣ, ಇದನ್ನು ಮುಟ್ಬೇಡಿ ಅಂತ ನಾನು ಹೇಗೆ ಹೇಳಿ? ಪ್ರೀತಿ ಬಾಮಾ, ಸಿದ್ಧಾರ್ಥ್ ಮನೆಗೆ ಹೋಗಿ ಅವ್ರ ಮನೆಯವ್ರ ಹತ್ರ ಮಾತಾಡ್ಕೊಂಡ್ ಬರೋಣ. ಅಣ್ಣ, ನಾನು ನೋಡ್ತಾನೆ ಇದ್ದೀನಿ, ಅವ್ರು ನೋಡಿದ್ರೆ ಈ ಕ್ಷಣ ತಾಲಿ ಕಟ್ತೀನಿ ಅಂತಾನೆ, ನೀನ್ ನೋಡಿದ್ರೆ ಅವ್ರ ಮನೆಯವ್ರ ಹತ್ರ ಮಾತಾಡ್ತೀನಿ ಅಂತಿದ್ಯಾ. ನಾವು ಓದ್ ಮುಗ್ಸದ್ ಬೇಡ್ವಾ? ಓದೋದ್ ಬೇಡ ಅಂತ ಯಾರು ಹೇಳ್ತಾರಮ್ಮ? ಅರೆ, ಇಂಥ ವಿಷಯಗಳಲ್ಲಿ ತಡ ಮಾಡಕ್ ಹೋಗ್ಬಾರ್ದು. ಮನುಷ್ಯನ ಮನಸ್ಸು ಯಾವಾಗ ಬೇಕಾದ್ರೂ ಬದಲಾಗ್ಬೋದು. ನೀವ್ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಅಣ್ಣನಾಗಿ ಅವ್ರ ತಂದೆ ಹತ್ರ ಮಾತಾಡೋದ್ ಕರ್ತವ್ಯ. ನಾಡಿದ್ದು ಒಳ್ಳೆ ದಿನ ಅಂತೆ, ನಿಶ್ಚಿತಾರ್ಥ ಇಟ್ಕೊಂಡು ಹಾಗೆ ಲಗ್ನ ಪತ್ರಿಕೆನು ಮುಗಿಸ್ಬಿಡೋಣ, ಏನಂತೀಯ? ಯಾರು ನೀವು? ತಮಾಷೆ ಮಾಡ್ತಿದ್ಯಾ? ನಾನು ನಿಮ್ಮ ಭಾವ. ಭಾವ ಅಂದ್ರೆ? ಭಾವ ಅಂದ್ರೆ ಭಾವ ಆಗ್ತಿರೋ ಭಾವ, ಭಾವಿ ಭಾವ. ನನಗೆ ಯಾವ ಭಾವಿನೂ ಗೊತ್ತಿಲ್ಲ, ಭಾವನೂ ಗೊತ್ತಿಲ್ಲ. ಹೇ ಸಿದ್ಧಾರ್ಥ್, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಏನಾಗಿದೆ ನಿನಗೆ? ನನಗೇನು ಆಗಿಲ್ಲ, ನಿಮ್ಮಿಂದೇನು ಆಗ್ಬೇಕಾಗೂ ಇಲ್ಲ. ನೌ ಪ್ಲೀಸ್ ಗೆಟ್ ಔಟ್. ಸಿದ್ಧಾರ್ಥ್, ಏನಾಗಿದೆ ನಿಂಗೆ? ನೆನ್ನೆ ಎಲ್ಲ ಚೆನ್ನಾಗಿದೆ. ಎಕ್ಸ್ಕ್ಯೂಸ್ ಮೀ, ನೀವ್ಯಾರಂತ ಗೊತ್ತಾಗಿಲ್ಲ. ಅವತ್ತು ನಾನಾಗಿ ಹುಡ್ಕೊಂಡು ನಿಮ್ಮ ಮನೆಗೆ ಬಂದಿದ್ದೆ, ನೀನ್ ಹೊಡೆದ್ರು ಕಣ್ಣು ಮುಚ್ಕೊಂಡು ಸುಮ್ಮನಿದ್ದೆ. ಅವತ್ತೇನಾದ್ರೂ ನನ್ನ ಕಣ್ಣು ಬಿಟ್ಟಿದ್ದಿದ್ರೆ ನೀನ್ ಅಲ್ಲೇ ಸುಟ್ಟು ಬೂದಿ ಆಗ್ತಾ ಇದ್ದೆ. ಆ ತಪ್ಪು ಮತ್ತೆ ಮಾಡಬೇಡ. ಸಿದ್ಧಾರ್ಥ್, ನಾನು ನಿನ್ಗೇನ್ ಅನ್ಯಾಯ ಮಾಡಿದ್ದೀನಿ? ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಅದನ್ನ ಕೇಳೋ ಅಧಿಕಾರ ನಿನಗಿಲ್ಲ. ನೌ ಪ್ಲೀಸ್ ಗೆಟ್ ಔಟ್. ನೀನ್ ನನಗೆ ಕಾರಣ ಹೇಳಬೇಕು. ಕಾರಣ ನಾನು ಹೇಳ್ತೇನೆ. ನಾನ್ ಯಾರು ಅಂತ ಗೊತ್ತಾಯ್ತ ಪಂಡಿತ್? ನೂರಾರು ಜನಕ್ಕೆ ಅನ್ಯಾಯ ಮಾಡಿರುವ ನಿನಗೆ ಎಲ್ಲರ ಮುಖನು ಹೇಗೆ ಜ್ಞಾಪಕ ಇಟ್ಕೊಳ್ಳಕ್ಕೆ ಸಾಧ್ಯ ಹೇಳು? ಆದ್ರೆ 10 ವರ್ಷಗಳ ಹಿಂದೆ ನೀನಿಟ್ಟ ಬೆಂಕಿ ನನ್ನ ಎದೆನಲ್ಲಿ ಉರಿತಾನೆ ಇದೆ, ಉರಿತಾನೆ ಇದೆ. ಹ, ಯಾಕೆ ಯಾಕೆ ಏನೂ ಗೊತ್ತಿಲ್ಲದವನ ಹಾಗೆ ಮುಖ ಮಾಡ್ಕೊಂಡು ನಿಂತಿದೀಯ? ನನ್ನ ಮುಖ ನಿನಗೆ ಜ್ಞಾಪಕಕ್ಕೆ ಬರದೇ ಇರಬಹುದು, ಆದ್ರೆ ಆ ಮುಖವನ್ನು ಮಾತ್ರ ನೀನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಈ ಅಣ್ಣ ಪ್ರೀತಿ ಪ್ರೇಮಕ್ಕೆ ಏನ್ ಪುರಸ್ಕಾರ ಕೊಡ್ತಾನ ಅನ್ನೋದು ನಿನಗೆ ಗೊತ್ತಾಗಬೇಕು. ಅವನ ಪುಣ್ಯದ ಕೆಲಸ ನೀನು ತಿಳ್ಕೊಳ್ಳಲೇಬೇಕು. 10 ವರ್ಷಗಳ ಹಿಂದೆ ನಮಸ್ಕಾರ ತಾಯಿ. ನಮಸ್ಕಾರ ಪೂಜಾರಿ. ನನ್ನ ಮಗ ರವಿ ಹೆಸರಿನಲ್ಲಿ ದೇವರಿಗೆ ಅರ್ಚನೆ ಮಾಡಿ. ಆಯ್ತು ತಾಯಿ. ಕಲ್ಯಾಣವಾಗಲಿ ಸುಂದರ ಲೋಕದ ಗೂಡು.
ಕಷ್ಟದ ಹಾಡು ಎಲ್ಲರ ಬಾಳಿಗಿರಲಿ ನವ ಸುಪ್ರಭಾತ ಎಲ್ಲರ ಬಾಯಿಗಿಡಿರಿ ಸಿಹಿ ಕೇಸರಿ ಭಾತ
ಯಾರ್ ನೀನು? ಯಾಕೆ ಹೀಗೆ ಸುತ್ತಾ ಇದೀಯಾ? ಇದೆಯಾ ಮಹಾಸುತ್ತು? ನಿನ್ನ ಹಿಂದೆ ನಾನು ಎಷ್ಟು ಸುತ್ತು ಸುತ್ತಿದ್ದೀನಿ ಗೊತ್ತಾ? ಅದೇ ಈಗ ಸುತ್ತಿದೆಯಲ್ಲ ಒಂದ್ ಸುತ್ತು. ಅಯ್ಯೋ, ನಿನ್ನ ಹಿಂದೆ ನಾನು ಸುತ್ತಿರೋ ಸುತ್ತನ ಪೂರ್ತಿ ಲೆಕ್ಕ ಇಟ್ಟಿದ್ರೆ ಇಡೀ ಪ್ರಪಂಚನೆ ಮೂರು ಸುತ್ತು ಸುತ್ತಬಹುದಾಗಿತ್ತು ಗೊತ್ತಾ? ಈ ಸುತ್ತೋದೆಲ್ಲ ಗ್ರಹಗಳ ಲಕ್ಷಣ. ಒಳ್ಳೆ ಗ್ರಹದ ತರ ನೀನು ಸುತ್ತಾ ಇರೋ ಮಧ್ಯೆ ನಾನು ಸೂರ್ಯನ ತರ ಸುಮ್ಮನೆ ಇರ್ತೀನಿ. ಗ್ರಹಗಳು ಸೂರ್ಯನ ಯಾಕೆ ಸುತ್ತುತ್ತೆ? ಅದ್ರ ಆಕರ್ಷಣೆಯಿಂದ. ನೀನನ್ನೇನೋ ಅಟ್ರಾಕ್ಟ್ ಮಾಡಿದ್ಯಾ, ಅದಕ್ಕೆ ನಾನು ನಿನ್ನ ಸುತ್ತಾ ಇದ್ದೀನಿ. ಸರಿ, ನೀನು ಹೀಗೆ ಸುತ್ತಾ ಇರೋ, ನಾನು ಹೋಗ್ತೀನಿ. ನೀನು ಹೋಗೋ ಕಲ್ಲಪ್ಪ, ನಾನು ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಮತ್ತೆ ಐ ಲವ್ ಯು. ಥ್ಯಾಂಕ್ಸ್. ಏಯ್, ನೀ ನನ್ನ ಲವ್ ಮಾಡಲ್ವಾ? ಇಲ್ಲ. ಯಾಕೆ? ನಾನು ಚೆನ್ನಾಗಿಲ್ವಾ? ಚೆನ್ನಾಗೇ ಇದೀಯಾ? ಮತ್ತೆ ಇನ್ನೇನು? ಚೆನ್ನಾಗಿರೋರ್ನೆಲ್ಲ ಲವ್ ಮಾಡೋಕ್ಕಾಗತ್ತಾ? ನೀ ನನ್ನ ಲವ್ ಮಾಡಲಿಲ್ಲ ಅಂದ್ರೆ ಚಾಕು. ಓ, ಪಾಯ್ಸನ್. ಇವೆಲ್ಲ ನನಗ ನಿನಗ? ನೀ ನನ್ನ ಲವ್ ಮಾಡಲಿಲ್ಲ ಅಂದ್ರೆ ಇದ್ರಲ್ಲಿ ಯಾವ್ದಾದ್ರೂ ಒಂದ್ರಿಂದ ನನ್ನ ಪ್ರಾಣ ಕಳ್ಕೊತೀನಿ. ಲವ್ ನ ಈ ರೀತಿ ಬ್ಲಾಕ್ ಮೇಲ್ ಮಾಡಬಾರ್ದು. ಲವ್ ನ ಲವ್ ಇಂದಾನೆ ಗೆಲ್ಬೇಕು. ಮತ್ತೆ ನಿಂಗೆ ಎಷ್ಟು ಮೈಲ್ ಕಳ್ಸಿದ್ರು ತಲುಪಲೇ ಇಲ್ವಲ್ಲ? ಮೆಸೇಜ್ ಸರಿಯಾಗಿದ್ರೆ ಮೇಲ್ ತಲುಪುತ್ತೆ, ನಿಂದೆಲ್ಲ ರಾಂಗ್ ಮೆಸೇಜ್. ಬರ್ತೀನಿ, ಒಂದ್ ನಿಮಿಷ ನೋಡು. ಒಂದು ಜೀವ ಇನ್ನೊಂದು ಜೀವನ ಪ್ರೀತಿಸ್ತಿರುವಾಗ ಆ ಜೀವನ ಅರ್ಥ ಮಾಡ್ಕೊಂಡೆ ಅದ್ರ ಜೀವನ ಹಾಳು ಮಾಡ್ತಿದ್ಯಲ್ಲ. ಸೀ ಯು, ಗುಡ್ ನೈಟ್. ರವಿ ಕೇಳು, ಎದ್ದು ದೇವ್ರ ಮುಖ ನೋಡು. ನಿನ್ನ ಮುಖ ನೋಡದ್ನಲ್ಲಮ್ಮ, ದೇವ್ರ ಮುಖ ಇನ್ಯಾಕೆ? ಇವತ್ತೇನ್ ಕುಡಿತೀಯಾ ಹೇಳು? ಕಾಫಿ, ಟೀ, ಹಾಲು, ಹಾರ್ಲಿಕ್ಸ್, ಕಾಂಪ್ಲಾನ್, ಬೋರ್ನ್ವಿಟಾ, ಬೂನ್, ಬೂಸ್. ನಾನಿವತ್ತು ಬೋರ್ನ್ವಿಟಾ ಕುಡಿತೀನಿ. ನನಗ್ ಗೊತ್ತು ನೀನಿವತ್ತು ಬೋರ್ನ್ವಿಟಾನೇ ಕುಡಿತೀಯ ಅಂತ, ಅದಕ್ಕೆ ಎಲ್ಲ ಬೋರ್ನ್ವಿಟಾ ಕಲ್ಸಿದ್ದೀನಿ. ಕುಡಿ. ವಾ, ಎಲ್ಲ ಬೋರ್ನ್ವಿಟಾನೇ. ಏನಪ್ಪ ಇವತ್ತು ತಣ್ಣೀರ್ ಸ್ನಾನನೋ ಬಿಸ್ನೀರ್ ಸ್ನಾನನೋ? ತಣ್ಣೀರ್ ಸ್ನಾನ ಮಾಡ್ತೀನಮ್ಮ. ನಿನ್ನೆ ರಾತ್ರಿ ನೀನ್ ಲೇಟ್ ಆಗಿ ಬಂದಾಗ್ಲೇ ಗೊತ್ತಾಯ್ತು ದಾರಿಲಿ ಏನೋ ತರ್ಲೆ ಆಗಿದೆ ಅಂತ. ಅದಕ್ಕೆ ತಣ್ಣೀರೇ ತೊಡಿದೀನಿ, ಬಂದು ಸ್ನಾನ ಮಾಡು. ರವಿ ಹೇಳು, ಇವತ್ತು ನಾನು ಯಾವ ಕಲರ್ ಡ್ರೆಸ್ ಸೆಲೆಕ್ಟ್ ಮಾಡಿದ್ದೀನಿ ಅಂತ? ವೈಟ್. ನನಗ್ ಗೊತ್ತಿಲ್ವಾ, ನಮ್ಮ ಅಮ್ಮನ ಮನಸ್ಸು ವೈಟ್. ಉಗದಾತಲ್ಲ ಹೂವ ಆದ್ರೂ ಮುಡ್ಕ. ಯಾರ ಹೆಸರು ಹೂವ ಮುಡ್ಕ ಮುತ್ತೈದೆ ಆಗ್ಲಿ? ಐದು ವರ್ಷದಿಂದ ಇಬ್ರು ಹೂವ ಕೊಡ್ತಾನೇ ಇದೀರ, ಇದಕ್ಕೇನು ಕಡಿಮೆ ಇಲ್ಲ. ನಿಮ್ಮಿಬ್ರಲ್ಲಿ ನನ್ನನ್ನ ಮದುವೆ ಮಾಡ್ಕೊಳ್ಳೋದು ಯಾರು ಅಂತ ಮೊದಲು ತೀರ್ಮಾನ ಮಾಡಿ. ತೀರ್ಮಾನ ಮಾಡೋರು ನಾವಲ್ಲ, ನೀನೇ ಏನಿದ್ರು ತೀರ್ಮಾನ ಮಾಡ. ಇಬ್ರು ಬಡವಾಗಿ ನಿನ್ನೆ ಫಾಲೋ ಮಾಡ್ಕೊಂಡು ದಿನ ಫ್ಲವರ್ ಇಡ್ಕೊಂಡು ಮನಸ್ನಲ್ಲ ಪೂಜೆ ಮಾಡ್ತಾ ಇದ್ದೀನಿ. ಈಗ ನೀನ್ ದುಡುಗ್ರು ಅಂತ ಬೇಡ ಅನ್ಬಿಟ್ರೆ ಪಾಲಿಡಾಲ್ ತಗೊಂಡು ಪರಮಾತ್ಮನ್ ಪಾತ ಸೇರ್ಕೊಂಡ್ಬಿಡ್ತೀನಿ ಅಷ್ಟೇ. ಇನ್ನೇನ್ ತೀರ್ಮಾನ ಆಯ್ತಲ್ಲ ಹೂ ಅಂದ್ಬಿಡು, ಅವ್ನು ಸತ್ಮೇಲೆ ಅಂತಾನೆ ಉಳಿಯೋದು. ಹಿಂಗೆಲ್ಲ ಮಾತಾಡಿದ್ರೆ ಇಂಜಿನ್ ಡೌನ್ ಮಾಡಿ ಬಾಡಿನ ಶೆಡ್ಡು ಬಿಟ್ಬಿಡ್ತೀನಿ ಅಷ್ಟೇ. ಏ ನನ್ನ ಮಗನೇ, ನಿನ್ನ ಚಿಕನ್ 65 ಮಾಡ್ತೀನಿ.
ಯಾಕ್ ನಿಲ್ಲಿಸ್ಬಿಟ್ರಿ? ಗುದ್ದಾಡ್ರು ಅಯ್ಯೋ, ನೀವಿಬ್ರು ಗುದ್ದಾಡ್ಕೊಂಡು ನೀವಿಬ್ರು ಸೆಡ್ಕೊಂಡು ಹೋಗ್ಬಿಟ್ರೆ ಯಾವನಾರು ಮೂರ್ನ ಬಂದಲ್ಲಿ ಸೆಟಪ್ ಅಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಗುದ್ದಾಡ್ರು 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 ಮೂರ್ ನಾವ್ ಸೆಟಪ್ ಮಾಡ್ಕೊಂಡು ಓಕೆ, ನಾವ್ ಯಾಕೆ ಗುದ್ದಾಡ್ಬೇಕು? ಲವ್ ದೋಸ್ತ ಮಿತ್ರ, ನಾವಿಬ್ರು ಗುದ್ದಾಡೋದ್ ಬೇಡ, ಒಂದಾಗ್ಬಿಡುವ. ಲೈಕಿಟ್ಟ ಒಂದ್ ಕೆಲಸ ಮಾಡುವ, ನಾನು ನೀನಿಬ್ರು ಸೇರ್ಕೊಂಡು ಅವಳ ಮದುವೆ ಆಗ್ಬಿಡುವ. ಅದಂಗೆ ಅದಂಗೆ ಇಬ್ರು ಒಬ್ಬಳನ್ನ ಮದುವೆ ಆಗೋದು ಅದ್ಯಾಕಾಗಕ್ಕಿಲ್ಲ? ಲೈ, ಪ್ರತಿ ಭಾನುವಾರ ಭಾನುವಾರ ನಾನು ಟಿವಿ ನೋಡ್ತೀನಮ್ಮ. ಅಂತದ್ದೇನೈತ್ಲ ನಿಮ್ ಟಿವಿನಲ್ಲಿ? ದ್ರೌಪದಿ ಪತಿವ್ರತ ಶಿರೋಮಣಿ ಐದು ಜನ ಕಂಡ್ರು ನಾ ಒಟ್ಟಿಗೆ ಮದುವೆ ಮಾಡ್ಕೊಳ್ತಾಳ. ಹಾಗಾದರೆ ನಾನೀಗ ನಿಮ್ಮ ದ್ರೌಪದಿ. ನಿಸ್ಸಂದೇಹವಾಗಿ ಪ್ರಾಣಕಾಂತೆ. ಸಹದೇವ ಪದ್ಮಶ್ರೀ ಹೋಗಿ ಭೀಮಾರ್ಜುನ ಧರ್ಮರಾಯನನ್ನು ಹುಡುಕೊಂಡ್ ಕರ್ಕೊಂಡ್ ಬನ್ನಿ. ಇವತ್ ಯಾವ ತಿಂಡಿ ಮಾಡಿಸಿದ್ಯಾ ಅಂತ ಹೇಳ ನಾನು. ಹೇಳು ನೋಡೋಣ. ಕೇಸರಿ ಭಾತ್. ಎಲ್ಲ ವಾಸನೆ ಬಂದಿರಬೇಕು ಅದಕ್ಕೆ. ವಾಸನೆ ಅಲ್ಲ, ಪ್ರೀತಿ. ನಮ್ಮಮ್ಮ ನನ್ನನ್ನು ಅರ್ಥ ಮಾಡ್ಕೊಂಡಿರೋ ರೀತಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಬನ್ನಿ ಮಿಸ್ಟರ್ ರಮೇಶ್, ಬನ್ನಿ, ಜೊತೆಲೆ ತಿಂಡಿ ತಿನ್ನಿ. ಅದ್ಯಾಕೆ ಬ್ರೀಫ್ ಕೇಸ್ ಬೆಳೆಸ್ಬಿಟ್ರಿ? ಬನ್ನಿ, ತಿಂಡಿ ತಿನ್ನಿ. ನಂದಾಯ್ತು ಸರ್. ಸುಳ್ಳು ಹೇಳೋರಂಗ್ ಕಂಡ್ರೆ ನನಗಾಗೋಲ್ಲ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀವು ತಿಂದು ಒಂದು ವಾರ ಆಯ್ತು ಅಂತ. ಬನ್ನಿ, ಕೂತ್ಕೊಳ್ಳಿ. ನಾವು ನಿಮ್ಮನ್ನ ಪ್ರೀತಿಯಿಂದ ಕರೆದಾಗ ನೀವು ಬಂದು ಅಷ್ಟೇ ಪ್ರೀತಿಯಿಂದ ತಿಂದು ನಿಮ್ಮ ಪ್ರೀತಿನ ಉಳಿಸ್ಕೋಬೇಕು. ಸರಿ ಸರ್. ದ್ರೌಪದಿ ನಕುಲ, ಆತನ ತಾಳ್ಮೆಯ ಮಿತಿಯನ್ನು ನೋಡಿದರೆ ಧರ್ಮರಾಯನಾಗಲು ಅರ್ಹನೆಂದು ತೋರುತ್ತದೆ. ಪದ್ಮಶ್ರೀ ಮಾತನ್ನ ನಾನು ಅನುಮೋದಿಸುತ್ತೇನೆ, ಅದಕ್ಕೆ ತಾವು ಸಮ್ಮತವೇ? ನಾನು ಒಪ್ಪುತ್ತೇನೆ. ಆದರೆ ಆತನ ಗೆದ್ರಂತ ಪುಟ್ಟಿಲ್ಲ, ಧರ್ಮರಾಯನಾಗಿ ಅಲ್ಲ ಭೀಮನಾಗಿ. ಕೈ ಒರೆಸ್ಕೊಂಡು ಹೊರಡಿ ಸರ್. ಸಾರಿ ಮಿಸ್ಟರ್ ರಮೇಶ್, ನಿಮ್ಮ ಅಡ್ವರ್ಟೈಸ್ಮೆಂಟ್ ಫಿಲ್ಮಲ್ಲಿ ನಾನು ಮಾಡೋದಿಲ್ಲ. ಸರ್ 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 ಪ್ಲೀಸ್ ಸರ್, ಆಗಲ್ಲ ಅನ್ಬೇಡಿ ಸರ್. ನಮ್ದು ದೊಡ್ಡ ಸಂಸಾರ ಸರ್, ಆರು ಜನ ಹೆಣ್ಮಕ್ಳು ಸರ್, ಇಬ್ರು ಮದುವೆ ಆಗಿದೆ ಸರ್, ಇನ್ನು ನಾಲ್ಕು ಜನ ಇದ್ದಾರೆ ಸರ್, ಐದು ಜನ ತಮ್ಮಂದಿರು ಸರ್, ಮೂರು ಜನ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಸರ್, ಇನ್ನಿಬ್ರು ಎಲ್ ಕೆ ಜಿ ಸರ್. ಪ್ಲೀಸ್ ಸರ್, ನೀವು ಮಾಡ್ಲಿಂಗ್ ಮಾಡಕ್ ಒಪ್ಕೊಳ್ಳಿಲ್ಲ ಅಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಸರ್. ಪ್ಲೀಸ್ ಸರ್. ನಿನಗೆ ನಿನ್ನ ಫ್ಯಾಮಿಲಿಗೆ ನಿಜವಾಗ್ಲೂ ಒಳ್ಳೇದಾಗೋ ಹಾಗಿದ್ರೆ ನಿನ್ನ ಆ್ಯಡ್ ಫಿಲಮ್ಗೆ ನಾನೇ ಹೀರೋ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ಆದ್ರೆ ಒಂದೇ ಒಂದು ಡೌಟು ಸರ್. ಏನ್ ಸರ್ ಅದು? ನನ್ನ ಹೆಸರು ನಿಮ್ಗೆ ಹೇಗೆ ಸರ್ ಗೊತ್ತಾಯ್ತು? ಸರ್, ನೀವು ತುಂಬಾ ಗ್ರೇಟ್ ಸರ್. ನಿಜವಾಗ್ಲೂ ನೀವು ಬಂದು ಮಾಡ್ಲಿಂಗ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿಲ್ಲ ಸರ್. ನಿಮ್ಮಿಂದ ನನಗೆ ತುಂಬಾ ತುಂಬಾ ಉಪಕಾರ ಆಯ್ತು ಸರ್. ಸರ್ ಸರ್, ನಾನು ಈ ಜಗತ್ತಿನಲ್ಲಿ ಪೂಜೆ ಮಾಡೋದು ಮೂರೇ ಜನಕ್ಕೆ ಸರ್. ಒಂದನೇದು ನನ್ನ ಹೆತ್ತ ತಾಯಿಗೆ, ಎರಡನೇದು ಮೇಲಿರೋ ಆ ದೇವ್ರಿಗೆ, ಮೂರನೇದು ಸಹಾಯ ಮಾಡ್ತಿರೋ ನಿಮಗೆ ಸರ್. ಅದ್ ಸರಿ, ಮಾಡ್ಲಿಂಗ್ ಮಾಡೋ ಹುಡುಗಿ ಯಾರು? ನಾನೇ. ನೀನಾ? ನಾನೇ, ಮಿಸ್ಟರ್ ಸಂಧ್ಯಾ ರವಿ. ಸಾರಿ ಮಿಸ್ಟರ್ ರಮೇಶ್, ನಾನು ಮಾಡ್ಲಿಂಗ್ ಮಾಡಲ್ಲ. ಈ ಮೊಟ್ಟೆ ಒಡೆಯೋ ಕೆಲಸ ಎಲ್ಲ ನನ್ನ ಹತ್ರ ಬೇಡ. ಅಯ್ಯೋ ಸರ್, ಅಯ್ಯೋ ನನ್ನ ಗತಿ ಸರ್. ನಾವು ನಿರುದ್ಯೋಗಿಗಳು ಸರ್, ಮತ್ತೆ ಬೀದಿ ಪಾಲಾಗ್ಬಿಡ್ತೀವಿ ಸರ್. ನಾಲ್ಕು ಜನ ಮದುವೆ ಸರ್, ಮೂರು ಜನ ಸ್ಕೂಲ್ ಸರ್, ಓಲ್ಡ್ ಅಪ್ಪ ಅಮ್ಮ ಸರ್. ಓಕೆ, ಮತ್ತೆ ಇವನ್ ಲೈಫ್ನಲ್ಲಿ ಯಾರ ಕಾಲನು ಹಿಡಿಬಾರ್ದು. ಓಕೆ, ನಾನು ಮಾಡ್ಲಿಂಗ್ ಮಾಡಿ ಮುಗಿಸೋವರೆಗೂ
ಇವನ ಬಾಯಿನೂ ಬಿಡಬಾರದು ಹಾಗೆ ಮಾಡಿ ಕೇಳ್ಕೊಂಡು ಹೋಗ್ರು ರೆಡಿನಾ ಓಕೆ ಇನ್ನೊಂದ್ಸಲ ಕಣ್ಣು ಹೊಡೆದ್ರೆ ಕಣ್ಣು ಕಿತ್ತಾಕ್ಬಿಡ್ತೀನಿ. ಅದಕ್ಕೇನಂತೆ, ಲವ್ ಇಸ್ ಬ್ಲೈಂಡ್. ಮಲ್ಡ ಸರಿಗಿಲ್ಲ, ಮಲ್ಡಿಂಗ್ ಬೇಕಂತೆ ಅವನಿಗೆ. ಆಲಿಗೆ ಬಿಡ್ತಾನೆ ಮಗ. ಮಲ್ಡಿಂಗ್ ತುಂಬಾ ಥ್ಯಾಂಕ್ಸ್ ಸರ್, ಫ್ರೀಯಾಗಿ ಬಂದು ಮಾಡ್ಲಿಂಗ್ ಮಾಡಿ ಉಪಕಾರ ಮಾಡಿದ್ರೆ. ಫ್ರೀಯಾಗೆ ಮಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಈಗ ಇದು ನನ್ನ ಚಾರ್ಜ್ ಸರ್. ಬಿಲ್ಲ ಇವಳನ್ನ ಕರ್ಕೊಂಡು ಬಂದಿದ್ದಕ್ಕೆ ಈ ಬಿಲ್ಲು ನಿನಗೆ. ನನ್ನ ಲವ್ ನೀವು ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ತಗೊಳ್ಳಿ ಅಮ್ಮ ನಿಮ್ ಲವ್ ಬಿಲ್ನ. ತಾವರಿಗೆ ಸೂರ್ಯನೇ ಜೀವಾಳ, ನೈದಿಲಿಗೆ ಚಂದ್ರನೇ ಜೀವಾಳ, ನನ್ನ ರವಿಗೆ ಸಂಗೀತನೇ ಜೀವಾಳ. ಅವನ ಜೀವ ಇರೋದು ಅದರಲ್ಲೇ, ನಿನ್ ಜೀವ ನನ್ ಜೀವ ಇರೋದು ಇವನ್ ಜೀವದಲ್ಲಿ. ಬಹುಮಾನ ಬೇಡ ಅನ್ನ ಬೇಡ, ಮುಖ ತೋರಿಸಿ ಕೆಡವಿದರೆ ಹುಡುಗ
ಚೆಡು ಬರೋ ಹುಡುಗರ ಮೇಲೆ ಒಂಬೆಯ ಮುಖ ಕೂಡ ರಂಭೆಯ ತರವೋ ಬಂದರೆ ಬರಬಾರದು ಹೆಣ್ಣಿನ ಜ್ವರವು ಇಲ್ಲ ಕೊಡೋದ ಬಿಡೋದ ತನ್ನ ಸಿಟಿ ಹುಡುಗಿಗೆ ತನ್ನ ಕೊಡೋಕೆ ಭಯಾನ ಅಯ್ಯೋ ನಡುಗುವೆಯಲ್ಲ ನನ್ನ ರಿಹರ್ಸಲ್ ಹಾಲಲ್ಲಿ ನಿನಗೇನು ಕೆಲಸ ನಿನ್ನ ಕಾಯೋದೇ ನನ್ನ ಕೆಲಸ ನಿನ್ನನ್ನು ರಿಹರ್ಸಲ್ ಹಾಲಕ್ಕೆ ತಂದಿದ್ದೇ ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ನಿನ್ನ ಎಬ್ಬಿಸಿದ್ದು ನಾನೇ ಹೂವಿನಲ್ಲಿ ಕಂಪು ನೀರಿನಲ್ಲಿ ತಂಪು ಕೋಗಿಲೆಯ ಕೊರಳಲ್ಲಿ ಇಂಪು ಬೆದ್ದಾಗೆ ನಾನು ನಿನ್ನಲ್ಲಿ ಬೆರೆತೋಗಿದ್ದೀನಿ ಅದಕ್ಕೆ ಯಾವಾಗಲೂ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇರ್ತೀನಿ ನಿನ್ನ ಹೋಲಿಕೆಗಳೆಲ್ಲ ತಪ್ಪು ಆ ಹೂವು ನೀರು ಕೋಗಿಲೆ ಎಲ್ಲ ಒಂದೊಂದು ಹೋಲಿಕೆಗಳು ಆದರೆ ಇಲ್ಲಿ ನಾನು ನೀನು ಬೇರೆ ಬೇರೆ ವ್ಯಕ್ತಿಗಳು ನನ್ನ ಮನಸ್ಸೇ ಬೇರೆ ನಿನ್ನ ಮನಸ್ಸೇ ಬೇರೆ ಅದಕ್ಕೆ ನೀನು ನಾನು ಬೇರೆ ಅನ್ನೋ ಭೇದ ಹೋಗಿ ನಿನ್ನ ನನ್ನ ಮನಸ್ಸು ಒಂದಾಗಬೇಕು ಆದರೆ ಆಗ್ತಿಲ್ವೇ ಯಾಕಾಗಲ್ಲ ನಿನ್ನ ಪ್ರೀತಿ ನನ್ನ ಪ್ರೀತಿ ನಿಜ ಆದರೆ ಖಂಡಿತವಾಗ್ಲೂ ನಿನ್ನ ಮನಸ್ಸು ಕರಗುತ್ತೆ ನಿನ್ನ ಬಣ್ಣದ ಮಾತುಗಳಿಂದ ನನ್ನ ಬೆರಗು ಮಾಡಿ ಬುಟ್ಟಿಗೆ ಹಾಕೋಬೇಕು ಅಂತಿದ್ಯಾ ನೀನು ನನ್ನ ಬುದ್ಧು ಅಂತ ತಿಳ್ಕೊಂಡಿದ್ಯಾ ಆದರೆ ನಾನು ಬುದ್ಧಿವಂತ ನೀನು ಬುದ್ಧಿವಂತ ಗುಣವಂತ ರೂಪವಂತ ಅದಕ್ಕೆ ನಾನು ಪ್ರೀತಿಸಿದ್ದು ರವಿ ನೀ ನನ್ನ ಪ್ರೀತಿನ ಹುಡುಗಾಟ ಅನ್ಕೊಂಡಿದ್ಯಾ ಬಟ್ ಐ ಆಮ್ ಸೀರಿಯಸ್ ನಾನು ನಿನ್ನ ಎಲ್ಲ ರೀತಿಯಲ್ಲೂ ಒಪ್ಪಿಸೋ ಪ್ರಯತ್ನ ಮಾಡಿದೆ ಆದರೆ ನೀನು ಬದಲಿಲ್ಲ ಒಂದು ಹೆಣ್ಣು ಪ್ರೀತಿ ವಿಚಾರದಲ್ಲಿ ಇದಕ್ಕಿಂತ ಹೆಚ್ಚಾಗಿ ಮಾಡೋಕೆ ಏನೂ ಇಲ್ಲ ಬರ್ತೀನಿ ದೇವ್ರು ನಿನಗೆ ಇನ್ನೊಬ್ಬರನ್ನ ಪ್ರೀತಿಸೋ ಹೃದಯ ಕೊಡ್ಲಿ ರವಿ ಸ್ಪೀಕಿಂಗ್ ಯಾರು ನಾನು ಶ್ರೀಮತಿ ಸಂಧ್ಯಾ ರವಿ ಆಹಾ ಶುರುವಾಯ್ತು ಕಾಟೇರಿ ಕಾಟ ಯಾವ ಜನ್ಮದ ಪ್ರಾರಬ್ಧನೋ ನೀನ್ ನನಗ್ ಗಂಟು ಬಿದ್ದಿದೀಯಾ ಥೂ ಫೋನ್ ಇಡಬೇಡ ಗುರು ಪ್ಲೀಸ್ ಸರಿ ಈಗೇನೀಗ ನಿನ್ನ ದನಿ ಕೇಳಿ ತುಂಬಾ ದಿವಸ ಆಯ್ತು ಅದಕ್ಕೆ ಫೋನ್ ಮಾಡಿದ್ದು ಸರಿ ನನ್ನ ದನಿ ಕೇಳ ಆಯ್ತಲ್ಲ ನಿನ್ನ ಕಿರಿಕಿರಿ ಮಾಡದೆ ನಿನ್ನ ಕಣಿ ಮುಂದುವರೆಸ್ದೆ ಪ್ಲೀಸ್ ಕಮ್ ಇನ್ ಪ್ಲೀಸ್ ಸಿಟ್ ಡೌನ್ ಥ್ಯಾಂಕ್ ಯು ನಾನು ಆಲ್ರೆಡಿ ಕೂತಿದ್ದೀನಲ್ಲ ಹಾಗಾದ್ರೆ ಕಾಲ್ ಚಾಚ್ಕೊಂಡು ಬಲಕೋ ಓಕೆ ಕಾಲ್ ಚಾಚ್ಕೊಳ್ಳೋದೇನು ನಿನ್ನ ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಹಾಗಾದ್ರೆ ನಿನ್ನ ಪಕ್ಕದಲ್ಲಿ ಏನಿದೆಯೋ ಅದನ್ನ ತೆಗೆದು ಬಿಸಾಕು ಅಮ್ಮಾ ಹೆಸರು ಉಷಾ ಅಂತ ಚೌಡಯ್ಯ ಎಕ್ಸ್ಟೆನ್ಷನ್ ಥರ್ಡ್ ಕ್ರಾಸ್ ನಿನಗೆ ಹೇಗೆ ಗೊತ್ತು ನಿನಗೆ ಮುಂಚೆ ನಾನು ಹುಟ್ಟಿರೋದು ಅದು ಗೊತ್ತಾ ಬಾಯ್ಲಿ ಅದ್ ಸರಿ ಎಲ್ಲಿಗೆ ಬಂದ್ರು ಏನಾದ್ರೂ ಬೀಳ್ಸೋದೇನ ನಿನ್ ಕೆಲ್ಸ ಹಾಗಲ್ಲ ಅವ್ರ ಹೇಳಿದ್ರು ನಾನು ಬೀಳಿಸ್ದೆ ಅಂದ್ರೇನು ಅವನ್ ಹೇಳಿದ್ದೆಲ್ಲ ಬೀಳಿಸ್ತೀಯಾ ಅವ್ರ ನಮ್ಮ ಮಾಸ್ಟರ್ ಅಲ್ವಾ ಮಾಸ್ಟರ್ ಅವನ್ ಯಾವಾಗ ನಿನಗೆ ಮಾಸ್ಟರ್ ಆದ ನಿನ್ನೆ ಅವಳು ಹಾಡೋದಕ್ಕೆ ನಮ್ಮ ಟ್ರೂಪಲ್ಲಿ ಸೇರ್ಕೊಂಡಿದ್ದಾಳೆ ಅಮ್ಮವ್ರೆ ಈ ಹುಡುಗಿನ ನಮ್ ಟ್ರೂಪಲ್ಲಿ ಸೇರಿಸ್ಕೊಂಡ್ರೆ ಹೆಂಗಿರ್ತದೆ ಯಾವುದೋ ಹುಡುಗಿ ನಾನಿರೋ ಟ್ರೂಪಲ್ಲಿ ಸೇರ್ಕೋತಾಳ ಆ
ಯಾರೋ ನಾನಿಪ್ಪ ಹೋಮ್ ಮಿನಿಸ್ಟರ್. ನೀನ್ ಹೇಗೆ ಒಳಗೆ ಬಂದೆ? ಲವ್ ಮಾಡೋರು ಒಳಗಡೆ ಬರೋದು, ಹೊರಗಡೆ ಹೋಗೋದು, ಚಿಟ್ಕೆ ಚಿಟ್ಕೆ ಹೊಡೆದಾಗೆ. ಏನೋ ಹುಡುಗಿರು ಅಂದ್ರೆ ಅಷ್ಟು ಕೇವಲವಾಗಿ ಮಾತಾಡ್ತೀಯಾ? ಇವಳನ್ನ ಯಾರಾದ್ರೂ ಹುಡುಗಿ ಅಂತಾರ? ಏನಂದೆ? ಅಲ್ಲ ಹುಡುಗಿ, ದಯವಿಟ್ಟು ಆಚೆ ಹೋಗು ಪ್ಲೀಸ್. ಈಗ ಪ್ಲೀಸ್, ಅವಾಗ ಏನಂದೆ? ಲೂಸ್. ನಾನು ಲೂಸ್ ಏನಯ್ಯಾ? ಅಷ್ಟು ಜನಗಳ ಮುಂದೆ ನನ್ನ ಲವ್ ಮಾಡ್ದ ಹಾಗೆ ಮಾಡಿ ಈಗ ಪ್ಲೇಟ್ ನೇ ತಿರುಗಿಸ್ತಾ ಇದೆಯಲ್ಲಯ್ಯಾ. ಅದು ಫಾರಿನ್ ಟೆಕ್ನಿಕ್ ಕಣೆ. ಅಲ್ಲಿ ಊಟ ಮಾಡಿದ ತಕ್ಷಣ ಪ್ಲೇಟ್ ನ ತಿರುಗಿಸ್ಬಿಡ್ತಾರೆ. ಯೋ, ತಿರುಗಾ ಈ ಕಡೆ ಹೋಗ್ಬಿಟ್ಟ ಫಾರಿನ್ಗೆ. ನನಗೇನೇ ಕಡಿಮೆ ಆಗಿದೆ? ಹೈಟ್ 5.5, ವೇಟ್ 55, ಸ್ಟ್ರಕ್ಚರ್ 26 28 36. ನಿನಗೇನು ಕಮ್ಮಿ ಆಗಿಲ್ಲ, ಎಲ್ಲ ಹೆಚ್ಚಾಗೇ ಇದೆ. ಮತ್ತೆ ನನ್ನ ಲವ್ ಮಾಡೋಕೆ ಏನಯ್ಯ ನಿಂಗೆ? ಹೀಗೆಲ್ಲ ಲವ್ ಮಾಡಕ್ಕಾಗಲ್ಲ ಕಣೆ. ಮತ್ತೆ ಅದೇ ಲವ್ ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ ಮಾಡಬೇಕು. ಹಾಗ ಆಮೇಲೆ ಮಾತಾಡೋದು, ಆಮೇಲೆ ಬಾ, ಆಮೇಲೆ ನೋಡೋದು, ಮಾತಾಡೋದು, ಎಲ್ಲ ಆಮೇಲೆ. ಈಗ ಲವ್ ಮಾಡೋಣಪ್ಪಾ. ಎಲ್ಲಾದ್ರಲ್ಲೂ ಫಾಸ್ಟ್ ಆಗ್ಬಿಟ್ರೆ ಅದರಲ್ಲಿ ಟೇಸ್ಟೇ ಇರಲ್ಲ ಕಣೆ. ಸ್ವಿಚ್ ಹಾಕಿದ ಕೂಡಲೇ ಲೈಟ್ ಬರುತ್ತೆ. ಸೂರ್ಯ ಸಡನ್ ಆಗಿ ಬಂದ್ಬಿಟ್ರೆ ಅದರಲ್ಲಿ ಏನೇ ಬ್ಯೂಟಿ ಇರುತ್ತೆ? ಪೂರ್ವದಲ್ಲಿ ಆಕಾಶ ಕೆಂಪಾಗಬೇಕು, ಆಮೇಲೆ ಸೂರ್ಯ ನಿಧಾನವಾಗಿ ಮೇಲಕ್ಕೆ ಹೋಗಿ ನಿಧಾನವಾಗಿ ಎಳೆ ಬಿಸಿಲು ಹರಡಬೇಕು. ಆಗಾಗಲೇ ಬಿಸಿಲು ಬರೋದು, ಆಗ ಈ ಲೋಕ ಸುಂದರವಾಗಿ ಕಾಣುತ್ತೆ. ಹಾಗೆ ನಮ್ಮ ಲವ್ ಸುಂದರವಾಗಿರಬೇಕಾದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಲವ್ ಮಾಡಬೇಕು. ಈಗ ನಾವಿಬ್ರು ಲವ್ ಮಾಡೋಣ. ಈಗ ನೀನು ಹೊರಗಡೆ ಹೋಗದೆ ರವಿ. ಸೆಕೆಂಡ್ ಸ್ಟೆಪ್, ನಾನು ನಾಳೆ ನಿನಗೆ ಫೋನ್ ಮಾಡೋದು. ಓಕೆ. ಹಲೋ ರವಿ, ಹಿಯರ್. ನಾನೇ ನಿಮಗೆ ಫೋನ್ ಮಾಡಿದ್ದು. ಎಲ್ಲೋ ನಿಮ್ಮಮ್ಮ? ಓ, ಬಾಯ್ಗಿಡ್ತಿದಾರಾ? ಇನ್ನು ಎಳೆ ಮಗು ನೀನು. ನನ್ನಂತ ಮುದ್ದಾದ ಹುಡುಗಿನ ಹಿಡ್ಕೊಂಡು ಮುತ್ತು ಕೊಡೋ ವಯಸ್ಸಿನಲ್ಲಿ ಕತ್ತೆ ಬೆಳ್ದಂಗ್ ಬೆಳ್ದಿರೋ ನಿನಗೆ. ಯಾರಪ್ಪ ಅದು? ಯಾರೋ ನನ್ನ ಫ್ಯಾನ್ ಅಮ್ಮ. ಅಯ್ಯ, ಗಾಳಿ ಬೀಸ್ತಾ ಇರೋ ಫ್ಯಾನ್ ಎಷ್ಟೊತ್ತಿಂದ ಕೈಯಲ್ಲಿ ಇಡ್ಕತ್ತೀರಾ? ಇಡ್ಲಿ ತಿನ್ನಿ. ಇಡ್ಲಿ ತೆಗೆದು ಅವಳು ಮೂತಿಗೆ ಹೊಡೆದು ನಾನ್ ನಿನ್ ಲವ್ವರ್ ಅಂತ ಹೇಳು. ಲವ್ವರಾ? ಹಾಗೇನಾದ್ರೂ ಹೇಳಿದ್ರೆ ನಮ್ಮಮ್ಮ ಅದೇ ಇಡ್ಲಿನ್ ತೆಗೆದು ನನಗೆ ಹೊಡಿತಾರೆ. ಏನು ಅಮ್ಮ ಅಂದ್ರೆ ಅಷ್ಟೊಂದು ಭಯನಾ? ಮೊದಲು ಜಿಪ್ ಹಾಕು. ನಾನ್ ಜಿಪ್ ಹಾಕಾಯ್ತು, ನಿನ್ ಟವಲ್ ಬಿತ್ತು ನೋಡಲಿ. ಕೇಸರಿ ಬಾತ್ ಹೇ. ನಾನ್ ನಿನಗೋಸ್ಕರ ಪಂಚಭಕ್ಷ ರೆಡಿ ಮಾಡಿ ಕಾಯ್ತಾ ಇದ್ರೆ ನೀನ್ ಅಲ್ಲಿ ಕೂತ್ಕೊಂಡು ಕೇಸರಿ ಬಾತ್ ತಿಂತಿದ್ಯಾ? ಬೇಗ ಬರ್ತೀಯೋ ಇಲ್ವೋ? ಸುಮ್ನೆ ತರಲೆ ಮಾಡ್ಬೇಡ, ನಾನು ಎಲ್ಲೂ ಬರೋದಿಲ್ಲ. ಬರಲ್ವಾ? ನಾನೇ ಬರೆಸ್ಕೋತೀನಿ. ಅದ ಹೇಗ್ ಬರೆಸ್ಕೋತೀಯ ನಾನು ನೋಡ್ತೀನಿ. ಕೊನೆಗೆ ಉಳಿಯಲಿಕ್ಕೆ ಬಂದ್ಬಿಟ್ಲಲ್ಲಪ್ಪ. ಅಯ್ಯೋ ದೇವ್ರಿ, ನನ್ ಮಗನ್ ಬಾಳ್ಗೆ ಏನಾದ್ರೂ ಆದ್ರೆ? ಕೈವಾರ್ ನಾರಾಯಣ್ ತಾತ ಕಾಲಜ್ಞಾನದಲ್ಲಿ ಹೇಳಿಲ್ವಾ,
ಒಂದು ಗಂಡಿಗೆ ಒಂಬತ್ತು ಹೆಣ್ಣು ಕಿತ್ತಾಡ್ತವೆ ಅಂತ. ಒಂಬತ್ತು ಹೆಣ್ಣುಗಳು ಕಿತ್ತಾಡಿದ್ರಲ್ಲಿ ಈಗ ಎತ್ಕೊಂಡು ಹೋಗಿರೋದು ಒಂದು ಹೆಣ್ಣು ನಮ್ಮ ಚಿಕ್ಕ ಯಜಮಾನ್ರಿಗೆ ಏನು ಶಿಕ್ಷೆ ಕೊಡ್ತಾಳೋ ಏನೋ. ಅವ್ರ ಕೈಗೆ ಸಿಕ್ಕಿದ್ರೆ ಸುಮ್ಮನೆ ಬಿಟ್ಬಿಡ್ತಾರ? ಮನೆ ಆಳ್ರ ಕೈಗೆ ಮಾರುತಿ ಕಾರ್ ಸಿಕ್ಕಿದ್ರೆ ಟೈರು ಟ್ಯೂಬು ಗೇರ್ ಬಾಕ್ಸು ಬೇರೆ ಬೇರೆ ಮಾಡ್ದಂಗೆ ಮಾಡ್ಬಿಡ್ತಾರ ಅಷ್ಟೇ. ಏನೈದು ಇಷ್ಟೊಂಥರ ಮಿಠಾಯಿ ಇಟ್ಕೊಂಡು ಕೂತಿದಾರಲ್ಲ, ಯಾವನ್ ತಿನ್ನೋದಕ್ಕೆ ಇದು? ಯಾವನು ತಿನ್ನೋದಿಲ್ಲ ಅದನ್ನೆಲ್ಲ, ಅದೆಲ್ಲ ನಮಗೇನೆ. ಓಹೋ, ನಾವು ತಿನ್ನೋದಕ್ಕೆ ಅಂತ ಪಾಪ ಇಷ್ಟೊಂಥರ ಸ್ವೀಟ್ ಮಾಡ್ಕೊಂಡು ಬಂದಿದಾರ ಇವರು? ಇದನ್ನೆಲ್ಲ ಕಷ್ಟಪಟ್ಟು ಅವ್ರು ಮಾಡಿದ್ದು ಅಂತ ತಿಳ್ಕೊಂಡಿದ್ಯಾ? ಇದನ್ನ ಮಾಡಿದ್ದು ನಾನು. ತಗೋ ಲಾಡು. ಏನೇ ಇಷ್ಟು ದಪ್ಪ ಇದೆ ಲಾಡು? ಇದನ್ನ ತಿಂದ್ರೆ ಲವ್ ಮಾಡೋಕ್ಕಾಗಲ್ಲ, ಬೆಚ್ಚಗೆ ಪಾಚ್ಕೋಬೇಕಾಗತ್ತೆ ಅಷ್ಟೇ. ಹ್ಮ್, ಪಾಚ್ಕೊಂಡ್ರೇನೆ ಅಲ್ವಾ ಮರಿ ಲವ್ ಮಾಡೋದು ಮರಿ. ಯು ಡೋಂಟ್ ವರಿ, ನಾವಿಬ್ರು ಇಲ್ಲಿರುವಾಗ ಅವ್ರು ಹೋಗ್ತಾರೆ. ಆಗ ನಾನ್ ರೆಡಿ. ಏನೇ ಸಿಕ್ಕಿದ ತಕ್ಷಣ ಎಲ್ಲಿಂದ್ರಲ್ಲಿ ಬಿದ್ದು ಬಿಡೋದ? ಲವ್ ಅಲ್ಲಿ ಬಿದ್ದಿರುವಾಗ ಬೇರೆ ಎಲ್ಲಿ ಬಿದ್ರೆ ಏನ್ ಗುರು? ಬೇರೆ ಎಲ್ಲಿ ಬಿದ್ರೂ ಪರವಾಗಿಲ್ಲ, ಸಮುದ್ರದಲ್ಲಿ ಬಿದ್ರೂ ಎದ್ದು ಬರಬಹುದು, ಆದ್ರೆ ಪ್ರೇಮದಲ್ಲಿ ಬಿದ್ರೆ ಮಾತ್ರ ಎದ್ದು ಬರೋಕ್ಕಾಗಲ್ಲ, ಗೊತ್ತಾ? ಗೊತ್ತಿದೆ, ನನಗೆ ಹೇಳ್ತಿದೀಯ ನೀನು. ನಿನ್ನ ನೆನಪಲ್ಲೇ ಬಿದ್ದಿದ್ದೀನಿ ನಾನು. ನನಗಿರೋದು ಒಂದೇ ಪ್ರೀತಿ ಅಲ್ಲ ಕಣೆ, ನಾನು ನಿನ್ ಪ್ರೀತಿಸ್ತೀನಿ, ಸಂಗೀತನ್ ಪ್ರೀತಿಸ್ತೀನಿ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಅಮ್ಮನ್ ಪ್ರೀತಿಸ್ತೀನಿ. ಅಮ್ಮನ ಮಗು. ಲೈಫ್ ಅಲ್ಲಿ ಅಮ್ಮ ಕೊಡೋ ಪ್ರೀತಿನೇ ಬೇರೆ, ಲವ್ವರ್ ಕೊಡೋ ಪ್ರೀತಿನೇ ಬೇರೆ, ಎರಡನ್ನು ಗೆಲ್ಲಬೇಕಪ್ಪ. ಹೌದಲ್ಲ ನೋಡ್ರೋ, ಅಯ್ಯೋ ಅಮ್ಮ ನನಗೇನು ಆಗಿಲ್ಲ, ಆಗ ನನ್ನ ಹೊತ್ಕೊಂಡು ಹುಡುಗಿರು ಈಗ ಬಿಟ್ರು ಅಷ್ಟೇ. ಅಮ್ಮವ್ರೇ ದೇವ್ರ ದೊಡ್ಡನು, ಹೆಂಗ್ ಹೋಗಿದ್ರು ಹಂಗೆ ಬಂದವ್ರೆ, ಚಿಕ್ಕ ಯಜಮಾನ್ರಿಗೆ ಏನು ಆಗಿಲ್ಲ. ಯಾಕಾಗಿಲ್ಲ? ನನ್ನ ಮಗನಿಗೆ ದೃಷ್ಟಿಯಾಗಿರೋದು ಕಾಣಿಸ್ತಾ ಇಲ್ವಾ? ಸರ್ವಿಸ್ ಇಲ್ಲದ ಗಾಡಿ ಹಂಪ್ನಲ್ಲಿ ಜಂಪ್ ಆಗಿ ಬಿದ್ದಂಗೆ ಬುದುರಲಾಗುರುವೆ. ಪರ್ಮಿಟ್ ಇಲ್ಲದೆ ಎಲ್ಲಾಂದ್ರಲ್ಲಿ ಹೋದ್ರೆ ಹಿಂಗೆ ಅಮ್ಮವ್ರೆ ಆಗೋದು? ಅಷ್ಟು ಗೊತ್ತಾಗದಲ್ಲ ಬೇಣ ಬೋದು ಕುಂಬಳಕಾಯಿ, ಪರ್ಮಿಟ್ಟು ಅಂದರೆ ಮದುವೆ. ಮದುವೆನಾ? ಏನೇ ಯಾವಾಗ್ಲೂ ಕಿಡ್ನಾಪ್ ಮಾಡಿಬಿಟ್ಟು ಲವ್ ಮಾಡ್ತಿದ್ದೆ, ಇವತ್ತು ಅದೇ ಮಾಡ್ತೀಯ ಅಂತ ತಿಳ್ಕೊಂಡಿದ್ರೆ ಕಟ್ ಹಾಕ್ಬಿಟ್ಟು ಟಾರ್ಚರ್ ಮಾಡ್ತಿದೀಯಲ್ಲ. ಇದೇನು ಲವ್ ಸ್ಟೇಷನ್ ಇಲ್ಲ ಪೊಲೀಸ್ ಸ್ಟೇಷನ್? ಲವ್ ಮಾಡಿ ಮೋಸ ಮಾಡೋ ನಿನ್ನಂಥವಂಗೆ ಲವ್ ಸ್ಟೇಷನು ಪೊಲೀಸ್ ಸ್ಟೇಷನ್ ಆಗ್ಲೇಬೇಕಲ್ವಾ? ನಾನೇನು ಮೋಸ ಮಾಡಿದೆ ನಿನಗೆ? ನಿಮ್ಮಮ್ಮ ನಿನಗೆ ಮದುವೆ ಏರ್ಪಾಟ್ ಮಾಡಿದ್ದು ನಿಜ ತಾನೆ? ಹತ್ತೇರಿ,
ಅದಕ್ಕೆ ಅನ್ನೋದು ಹೆಂಗಸರಿಗೆ ಆತರದ ಬುದ್ಧಿ ಜಾಸ್ತಿ ಅಂತ. ನಮ್ಮ ಮನೆಯಲ್ಲಿ ಮದುವೆ ಸುದ್ದಿ ಎತ್ತಿದ್ರು ಅಷ್ಟ್ರಲ್ಲಿ ನೀನು ಮದುವೆ ಸುದ್ದಿ ಬಂದ ತಕ್ಷಣ ನೀನು ಮೊದಲು ನನಗೆ ತಿಳಿಸ್ಬೇಕಾಗಿತ್ತು. ಅದನ್ನು ತಿಳಿಸೋವರೆಗೂ ನೀನು ಬಿಟ್ಟರೆ ತಾನೆ ಅಷ್ಟ್ರಲ್ಲಿ ಎತ್ಕೊಂಡ್ಬಂದು ನನಗೆ ಕಟ್ ಹಾಕಿದೀಯ. ತಪ್ಪು ನಿಂದ ತಾನೆ? ಹೌದಪ್ಪ ಹೌದು, ನಂದೇ ತಪ್ಪು. ನಾನು ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸದ್ನಲ್ಲ, ಕಿಡ್ನಾಪ್ ಮಾಡಿದೆ, ಕೇಸ್ ಕೊಟ್ಟೆ. ನಾನು ನಿಮ್ಮ ಮಮ್ಮಿಗೆ ಏನ್ ತಪ್ಪು ಮಾಡಿದೆ ಅಂತ ನನಗೆ ಹೀಗೆ ಮಾಡಿಬಿಟ್ರು. ಅಲ್ಲ ಕಣೆ, ಈಗ ಏನು ಮೋಸ ಮಾಡಿರೋದು ನಿನಗೆ? ಯಾವತ್ತಿದ್ರು ನಾನೇ ನಿನ್ನನ್ನು ಮದುವೆ ಆಗೋದು. ನಿಜವಾಗ್ಲೂ? ಸತ್ಯವಾಗ್ಲು ಕಣೆ. ಮೊದಲು ಇದನ್ನು ಬಿಚ್ಚು ಬಾ. ನಿಜ ತಾನೇ, ನನ್ನ ಹತ್ರ ಸುಳ್ಳು ಹೇಳ್ಬಾರ್ದು. ನೀವಿಲ್ಲ ಅಂದ್ರೆ ನನ್ನ ಪ್ರಾಣನೇ ಹೊರಟೋಗುತ್ತೆ. ರವಿ, 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 ಬೈಕ್ ಇಲ್ಲ, ಇದೆ ಎಲ್ಲೋದ ಇವನು, ಕಾಣ್ತಾನೆ ಇಲ್ಲ. ಲೋ, ಇಲ್ಲೇ ಇಲ್ಲೇ ಇರ್ಬೇಕಣ. ಮಾತ್ ಬೇಡ ಹುಡುಕ್ರಲ್ಲ. ನನ್ನ ಮಕ್ಳ ಹುಡ್ಕಕ್ಕ ಅವನೇನ್ ಗೋಲಿ ಹೇಳ ಹುಡ್ಗನೇನ್ರ? ಲೋ, ಅವನಿಗೆ ಫ್ಯಾನ್ಸ್ ಕಟ್ಟ ಜಾಸ್ತಿ ಕಂಡ್ರು, ಯಾರಾದ್ರೂ ಎತ್ತಕೊಂಡು ಹೋಗ್ಬಿಟ್ರ ಏನೋ. ರವಿ, 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 ಇನ್ಮೇಲೆ ಹಾಗೇನೆ, ನನ್ನ ಕಾಲು ಭೂಮಿಗೆ ಸೋಕೋಲ್ಲ. ನೀನೇನ್ ಹಕ್ಕಿನ ಪಕ್ಷಿನ? ಲವ್ ಗುಂಗಲ್ಲಿ ತೇಲಾಡ್ತಿರೋ ಪಕ್ಷಿ ಕಂಡ್ರು. ಹೌದಾ, ನೀನ್ ಲವ್ ಮಾಡ್ತಾರೋ ವಿಷಯ ನಮಗ್ ಗೊತ್ತೇ ಆಗ್ಲಿಲ್ವಲ್ಲ. ಗುರು, ಹುಡುಗಿ ಎಲ್ಲಿದ್ದಾಳೆ? ಅವಳು ನನ್ನ ಹಾಗೆ ತೇಲಾಡ್ತಾ ಮೇಲೆ ಹಾರಾಡ್ತಾ ಇದ್ದಾಳೆ. ಅವಳು ನನ್ನ ಲವರ್ ಅಲ್ವಾ, ಅದಕ್ಕೆ. ಹೇಗಿದ್ದಾಳೆ ನಿನ್ ಲವರ್? ರಂಬೆ, ರಂಬೆ ಇದ್ದಾಗಿದ್ದಾಳೆ. ಗುರು, ಆ ಕೊಂಬೆ ಮೇಲೆ ಕೂತಿರೋ ನಿನ್ ರಂಬೆನ ನಾವೆಲ್ಲ ಒಂದ್ಸರಿ ನೋಡ್ಬೇಕಲ್ಲ. ಅದಕ್ಕೇನಂತೆ, ಸಂಧ್ಯಾ ಏನ್ ಗುರು, ನೀ ಕೂಗಿ ತಕ್ಷಣ ಪರ್ರ ಅಂತ ಪಾರ್ವಾಳ ತರ ಹಾರ್ಕೊಂಡು ಬಂದ್ಬಿಟ್ಲಲ್ಲ. ಲವ್ ಕನ್ಫರ್ಮ್ ಆಗಿದ್ರೆ ಯಾರ ಹೆಸರು ಯಾರು ಕೂಗಿದ್ರು ಇದ್ದ ಕಡೆ ಇದ್ದ ಹಾಗೇನೆ ಸೇರ್ಕೊಂಡ್ ಬಿಡ್ತಾರೆ. ಗುರು, ನಿಮ್ ಜೋಡಿ ಹೇಗಿದೆ ಅಂತಂದ್ರೆ. ಬಾಯ್ ಬಾಯ್ ಬಿಡಬೇಡಿ, ಹೇಳಿ. ಕೈಲಾಸದಲ್ಲಿರೋ ಪಾರ್ವತಿ ಪರಮೇಶ್ವರ್ ತರ ಇದೆ. ನಿಮ್ ಮದ್ವೆ ಯಾವಾಗ ಗುರು? ಮದುವೆನಾ? ನನ್ ತಾಯಿ ಪರ್ಮಿಷನ್ ಕೊಟ್ಮೇಲೆನೆ ಮದುವೆ. ಅಂದ್ರೆ ಈ ವಿಷಯ ನಿಮ್ಮ ಗೊತ್ತಿಲ್ವಾ? ಇಲ್ಲ. ಯಾಕೆ ದಿಢೀರಂತ ಹಾಗೆ ಹೇಳೋದು? ಹೋಗಿ ನಿಮ್ಮ ಅಮ್ಮನ ಹತ್ರ ಹೇಳು, ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ನೀನು ನನ್ನನ್ನು ಪ್ರೀತಿಸ್ತಾ ಇದೀಯ. ಈ ಜೋಡಿನ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ತಾಯಿ ನಮ್ಮಿಬ್ಬರನ್ನು ಪ್ರೀತಿಸ್ತಾಳ ಅಂತ. ಧೈರ್ಯವಾಗಿ ಹೀಗೀಗೆ ಹೀಗೀಗೆ ಅಂತ ಎಲ್ಲ ಹೇಳ್ಬಿಡುಗರು. ಅದೇ ಹ್ಯಾಗ ಹ್ಯಾಗೆ ಹ್ಯಾಗ ಹ್ಯಾಗೆ ಅಂತ. ಸರಿ, ನಾನು ಹೋಗಿ ನಿಮ್ಮ ಅಮ್ಮನ ಹತ್ರ ಹೇಳ್ತೀನಿ. ರೇಪ್. ನಾನೇ ಮದುವೆ ದಲ್ಲಾಳಿ ಮೀನಾ ಕುಮಾರಿ. ಅರಮನೆ, ಅರಮನೆ, ಚಂದ್ರನ ಕಡೆ ಬಂದೈತೆ, ಚಂದ್ರನ ಕಡೆ. ಈ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ, ಮಹಾಲಕ್ಷ್ಮಿ. ನೀವಾ? ನಮಸ್ಕಾರ ಅಕ್ಕ. ನಮಸ್ಕಾರಮ್ಮ. ಯಾರಮ್ಮ ನೀವು? ನಾನು ಮದುವೆ ದಲ್ಲಾಡಿ ಮೀನಾ ಕುಮಾರಿ. ಯಾಕೆ ಕೆಳಗಡೆ ಕೂತ್ಕೊಂಡಿದ್ದೀರಾ? ಮೇಲ್ ಕೂತ್ಕೊಳ್ಳಿ. ಪರವಾಗಿಲ್ಲ ಪರವಾಗಿಲ್ಲ, ನಿಮ್ ಮಗನಿಗೆ ಮದುವೆ ಏರ್ಪಾಟ್ ಮಾಡಿದೀರ ಅಂತ ಗೊತ್ತಾಯ್ತು. ಅರೆ, ಅದ್ ನಿಂಗೆ ಗೊತ್ತಾಯ್ತು? ಪಂಚಾಂಗ ಇದೆಯಲ್ಲ, ಅದರಲ್ಲಿ ಯಾವ ಗ್ರಹ
ಯಾವ ಮನೆಗೆ ಹೋಗುತ್ತೆ ಎಲ್ಲೆಲ್ಲಿ ಏನೇನಾಗುತ್ತೆ ಅಂತ ಎಲ್ಲ ಗೊತ್ತಾಗುತ್ತೆ ಹಾ ಹೌದಾ ಹಾ ಹೌದು ರವಿ ಮನೆಲಿದನಲ್ಲ ನಾಳೆ ಗುರು ಬರ್ತಾನೆ ಆ ನಂದು ಧನು ರಾಶಿ ಗುರು ಹೇಗೆ ಬರ್ತಾನೆ ಆ ಯಾಕೆಂದ್ರೆ ಅವನಿಗೆ ನಿಮ್ಮ ಮನೆ ಅಡ್ರೆಸ್ ಗೊತ್ತಿಲ್ಲ ಆಟೋ ದನಿಗೆ ಒಂದು 10 ರೂಪಾಯಿ ಕೊಟ್ರೆ ಸೀದಾ ನಿಮ್ಮ ಮನೆ ಹತ್ರ ಬಿಡ್ತಾನೆ ಗುರುಗ್ರಹ ಬರೋದಂಗಿರ್ಲಿ ನೀನು ಬಂದ ಸಮಾಚಾರ ಏನು ನೋಡಮ್ಮ ನಿಮ್ಮ ಮಗನಿಗೆ ಒಳ್ಳೆ ಕಡೆ ಹೆಣನ ನಾನು ಕೊಡ್ತೀನಿ ಯಾವುದಾದರೂ ಒಳ್ಳೆ ಸಂಬಂಧ ಇದೆಯಾ ಒಂದೇನು 1000 ಇದೆ ಈ ಫೋಟೋ ನೋಡಿ ಈ ಹುಡುಗಿನೆಲ್ಲೋ ನೋಡ್ತಾಗಿದೆಯಲ್ಲ ಏ ಮುದ್ಕಿ ಹುಡುಗಿದರ ಫೋಟೋ ತೋರ್ಸು ಅಂದ್ರೆ ಬರೀ ಹೀರೋಯಿನ್ಗಳ ಫೋಟೋ ತೋರಿಸ್ತಾ ಇದ್ಯಾ ಸರಿ ಹೀರೋಯಿನ್ ಫೋಟೋ ಬೇಡ ಅಂದ್ರೆ ಈ ಹೀರೋ ಫೋಟೋ ನೋಡಿ ಇದೇನದು ಅಮ್ಮ ಫೋಟೋ ನೋಡ್ತಿದ್ದಂಗೆ ನಿಂತ್ಕೊ ಬಿಟ್ರು ತಗೋ ನೀನು ನಿಂತ್ಕೋ ಇದೇನಯ್ಯ ಹೀರೋಯಿನ್ ಫೋಟೋ ನೋಡ್ತಿದ್ದಂಗೆ ಹಿಂಗ್ ನಿಂತ್ಕೊಂಡು ಬಿಟ್ರು ಸಂಜೆ ಒಳಗೆ ಆ ಕೆಲಸ ಮುಗಿಲೇಬೇಕು ಆಮೇಲೆ ಅದು ಇದು ಅಂತ ಕಾರಣ ಹೇಳಬೇಡ ಯಾರಿದು ಹಣ್ಣು ಮುದ್ಕಿ ಗೆಟಪ್ ನೋಡಿದ್ರೆ ಸೆಟಪ್ ಮಾಡೋಕ್ ಬಂದಿರೋ ತರ ಕಾಣಿಸ್ತಾ ಇದೆ ಕೆಲಸ ಕಳಕ ಬಂದಿರಬೇಕು ಬಾಸು ಆಂ ಈ ಇವಳ ಮೂತಿ ನೋಡಿದ್ರೆ ಕೆಲಸ ಕೇಳೋಕ್ ಬಂದ ಹಾಗಿಲ್ಲ ಏನೋ ತಲೆ ಕೆಡಿಸೋದಕ್ ಬಂದಿದಾಳೆ ಅನ್ಸುತ್ತೆ ಈ ಮುದ್ಕಿನ ನೋಡಿ ತಲೆ ಕೆಡಿಸ್ಕೊಳ್ಳ ಅಮ್ಮ ತಾಯಿ ಸ್ವಲ್ಪ ಅಲ್ಲಾಡೋದನ್ನ ನಿಲ್ಲಿಸ್ತೀರಾ ಸ್ವಲ್ಪ ಇದನ್ನ ನೋಡ್ತೀಯ ತಂದೆ ಏನೋ ಇದೆಲ್ಲ ಸತ್ಯವಾಗ್ಲೂ ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲಮ್ಮ ಹುಡುಗಿರ ಅಂದ್ರೆ ಕಣ್ಣು ಮುಚ್ಚಿಕೊಳ್ಳೋ ನಾನು ಇಂಥ ಕೆಲಸ ಮಾಡ್ತೀನ ಇದೆಲ್ಲ ಅವತ್ತು ಹೊತ್ಕೊಂಡು ಹೋಗಿದ್ರಲ್ಲ ಹುಡುಗಿರು ಅವ್ರದೇ ಕೆಲಸ ಇರಬೇಕಮ್ಮ ಅವ್ರ ಗುಂಪಿಗೆಲ್ಲ ಇವಳೇ ಇರಬೇಕು ಲೀಡರು ಇವಳನ್ನು ಸುಮ್ಮನೆ ಬಿಟ್ರೆ ನನ್ನಂಥ ಪಡ್ಡೆ ಹುಡುಗರನ್ನೆಲ್ಲ ಹಾಳು ಮಾಡಿಬಿಡ್ತಾಳೆ ಏ ತರಲೆ ಮುದುಕಿ ಏ ಏನರ ನೋಡ್ತಾ ಇದ್ದೀರಾ ಹಿಡೀರ ಅವಳನ್ನ ಯಾರಾದ್ರೂ ಹತ್ರ ಬಂದ್ರೆ ಚುಚ್ಚು ಬಿಡ್ತೀನಿ ಕೂತ್ಕೊಳ್ಳಿ ಕಿವಿ ಕಿವಿ ಕೂತ್ಕೊಳ್ಳಿ ನಿಂತ್ಕೊಳ್ಳಿ ಕೂತ್ಕೊಳ್ಳಿ ನಿಂತ್ಕೊಳ್ಳಿ ಕೂತ್ಕೊಳ್ಳಿ 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 ಓಯ್ ಜಾಸ್ತಿ ಏನಾದ್ರೂ ಮಾತಾಡಿದ್ರೆ ನಾನು ಸುಮ್ಮನೆ ಇರೋಲ್ಲ ಮೇಲೆ ಕಳಿಸ್ಬಿಡ್ತೀನಿ ದಯವಿಟ್ಟು ಪ್ಲೀಸ್ ಗೆಟ್ ಔಟ್ ಈ ಕೈ ಮುಗಿತೀಯಾ ಆಮೇಲೆ ಕೈ ಕೊಡ್ತೀಯಾ ನಾನು ಎಷ್ಟು ಕಷ್ಟಪಟ್ಟು ವೇಷ ಹಾಕೊಂಡು ಆಕ್ಟ್ ಮಾಡಿದೆ ನನ್ನ ಫೋಟೋ ನೋಡಿ ಇವಳು ಯಾರೇ ನಂಗೆ ಗೊತ್ತಿಲ್ಲ ಅಂತೀಯಾ ಒಂದು ಮಾತು ಒಂದೇ ಒಂದು ಮಾತು ನಾನೇ ನಿನ್ನ ಲವರ್ ಅಂತ ಹೇಳಿದಿದ್ರೆ ನೀಟಾಗಿ ಮ್ಯಾಟರ್ ತಗೊಂಡು ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಬಹುದಾಗಿತ್ತು ಡಿಸ್ಕಷನ್ ಎಲ್ಲ ಆಮೇಲೆ ಈಗ ಅಮ್ಮ ಅರೈವ್ ಆಗ್ತಾಳೆ ಮೊದಲು ನೀನು ಡಿಪಾರ್ಚರ್ ಆಗು ನೋ ನಾನು ಹೋಗಲ್ಲ ಅಮ್ಮ ನೋಡಿದ್ರೆ ಇಬ್ಬರಿಗೂ ಅಪಾಯ ನೋಡ್ಲಿ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು ಅಪಾಯ ಎಲ್ಲಿಂದ ಇದು ಒಳ್ಳೆ ಗ್ರಹಚಾರ ಆಯ್ತಲ್ಲ ಬಿಡೆ ಗಂಟು ಬಿಡ್ಲಿ ಅವಳು ನನಗೆ ಬಿಡೆ ರವಿ ಹೇಳಪ್ಪ ಹೊತ್ತಾಯ್ತು ಏಯ್
ಇವತ್ತು ನಿನಗೆ ನಾನು ಏನು ತಂದಿದ್ದೀನಿ ಹೇಳು. ಗೊತ್ತಿಲ್ಲ, ಇವತ್ತು ನನಗೇನು ಬೇಡ. ಯಾಕಪ್ಪ? ಇನ್ನು ನಿದ್ದೆ ಹರಿದಿಲ್ಲ ಅಮ್ಮ, ಇನ್ನೊಂದು ಅರ್ಧ ಗಂಟೆ ಮಲ್ಕೋತೀನಿ. ಹೇಳ ಸಾಕು. ಹೇಳು, ಇಲ್ಲಿಗೆ ಯಾಕೆ ಬಂದೆ? ನಿಮ್ ಮಗನ ಪಕ್ಕದಲ್ಲಿ ನಿಮ್ ಮಗನ ಹಾಸಿಗೆ ನಾನಿದ್ರೆ ಯಾರಂತೂ ಗೊತ್ತಾಗ್ಲಿಲ್ವಾ? ರಾತ್ರಿ ಪೂರ್ತಿ ಇಲ್ಲೇ ಇದ್ದೆ, ಯಾಕೆ ಅಂತ ಗೊತ್ತಾಗ್ಲಿಲ್ವಾ? ಯಾರಿವಳು? ಸಂಧ್ಯಾ. ಏನಿದು ಲಿಪ್ಸ್ಟಿಕ್ ಎಲ್ಲಿಗೆ ಹಾಕ್ ಬಂತು? ಮುತ್ತು ಕೊಟ್ಲು. ಯಾಕೆ ಕೊಟ್ಲು? ನಿಮಗೆ ಗೊತ್ತಾಗ್ಲಿ ಅಂತ. ಏನು? ನಾನು ಇವ್ರನ್ನ ಇಷ್ಟಪಡ್ತೀನಿ ಅಂತ. ರವಿ, ನೀನು ಇವಳನ್ನ ಇಷ್ಟಪಡ್ತಿದ್ಯಾ? ಗಾಡ್ ಬ್ಲೆಸ್ ಯು. ಬ್ಯೂಟಿಫುಲ್, ಗುಡ್ ಶಾಟ್. ಲೋ ಪಂಡಿತ, ನಿನಗೆ ಸೋಲು ಅನ್ನೋದೇ ಗೊತ್ತಿಲ್ವಲ್ಲೋ? ಮನಸ್ಸಿಗೆ ಅನ್ಸಿದ ಕೆಲಸನ ತಕ್ಷಣ ಮಾಡಿ ಮುಗಿಸ್ಬೇಕು, ಕಣ್ಣಿಟ್ಟ ಮೇಲೆ ಗುರಿ ಮುಟ್ಬೇಕು. ದಟ್ ಈಸ್ ಮೈ ಪ್ರಿನ್ಸಿಪಲ್. ಗುಡ್. ಹಾ ಸ್ನೇಹಿತರೆ, ಈತ ನನ್ನ ಆತ್ಮೀಯ ಸ್ನೇಹಿತ ರಮೇಶ್ ಅಂತ. ಇನ್ನೊಂದು ಸಂತೋಷದ ವಿಷಯ, ಇಷ್ಟು ದಿವಸ ಇದೆ ಸ್ನೇಹ ಈಗ ಸಂಬಂಧಕ್ಕೆ ತಿರುಗ್ತಾ ಇದೆ. ಐ ಮೀನ್ ನನ್ನ ತಂಗಿನ ರಮೇಶ್ಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೆ. ಏಯ್ ಯಾಕೋ ನಕ್ಕದೆ? ಯಾಕಪ್ಪ ನಗು ಬರದ? ನನಗೆ ನಗು ಬಂತು ಅವ್ರ ನಕ್ಕೆ. ಅದನ್ನೇ ಕೇಳಿದ್ದು, ಯಾಕೆ ನಕ್ಕದೆ ಅಂತ. ಅವನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ, ಅದಕ್ಕೆ ನಕ್ಕದೆ. ಯಾಕಪ್ಪ ನೀನ್ ನನ್ಗೆ ಅಯ್ಯೋ ಪಾಪ ಅನ್ನೋ ದುರ್ಗತಿ ನನಗೇನು ಬಂದಿದೆ? ನಿನಗೆ ಬೇರೆ ಹುಡುಗಿ ಸಿಗ್ಲಿಲ್ವಾ? ಇವನ್ ತಂಗಿ ಸೆಕೆಂಡ್ ಹ್ಯಾಂಡ್ ಇಡಿಯಟ್. ಏನು ಬೊಗಳ್ತಾ ಇದ್ಯಾ? ಯಾಕೆ ಮರಿ ಹಿಂಗ ಆಡ್ತಿದ್ಯಾ? ಕುಡಿದವನೇ ನಿಜ ಬೊಗಳೋದು. ಏನೋ ನಿಜ. ಲೇ ಪಂಡಿತ ಬಾರೋ ಈ ಕಡೆ. ಯಾಕೋ ಅಷ್ಟೊಂದು ಸಿಟ್ಟಾಕ್ಯ? ಮೊದ್ಲೇ ಅವ್ನು ಕುಡ್ದಿದ್ದಾನೆ, ಮೈ ಮೇಲೆ ಪ್ರಜ್ಞೆ ಇಲ್ಲ, ಬಾಯ್ ಬಂದಾಗ ಹೊಗಳ್ತಾನ ಅವನು. ಎಕ್ಸ್ಕ್ಯೂಸ್ ಮೀ, ನಾನು ಕುಡ್ದ್ರೆ ಮಾತಾಡೋದು? ಕುಡ್ದು ಮಾತಾಡಿದಾಗಲೇ ನಿಜ ಹೊರಗೆ ಬರೋದು. ಯು ವಾಂಟ್ ಪ್ರೂಫ್? ಏನಾಯ್ತು ಏನಾಯ್ತು ಪ್ರೂಫ್ ನಿನ್ನ ಹತ್ರ? ತೋರಿಸ್ತೀನಿ ನೋಡು. ಬಯಸಿದ ವಿಷಯವ ಪಡೆಯಲು
ಸಂಗಿ ಹಾಡಿದೆ ಹರುಷದಲ್ಲಿ ಒಲವಿನ ಈ ಹೃದಯ ತಂಗಿನೇ ನನ್ನ ಮರ್ಯಾದೆ ತೆಗದ್ಲು. ಲೈ ಲೈ ಏ ಪಂಡಿತ, ಸಾಕು ನಿಲ್ಸೋ, ಎಷ್ಟು ಅಂತ ಕುಡಿತೀಯ? ಅವನ್ ಯಾರು ಅಂತ ಗೊತ್ತಾ? ಅವನ ಹೆಸರು ರವಿ ಅಂತ. ಮ್ಯೂಸಿಕ್ ಸ್ಕೂಲ್ ನಡೆಸ್ತಾ ಇದ್ದಾನೆ, ಟಿವಿನಲ್ಲಿ ರೇಡಿಯೋನಲ್ಲಿ ಹಾಡ್ತಾನೆ, ಜೊತೆಗೆ ಶ್ರೀಮಂತ. ಅಂದ್ರೆ ಈ ವಿಷಯ ನಿನಗೆ ಮುಂಚೆನೆ ಗೊತ್ತಿತ್ತು? ಗೊತ್ತಾಗೋಷ್ಟರಲ್ಲಿ ತುಂಬಾ ತಡವಾಗಿತ್ತು. ಸಮಯ ನೋಡಿ ಹೇಳೋಣ ಅಂತಿದ್ದೆ. ಅವನು ಎಲ್ಲಿ ಸಿಗ್ತಾನೆ? ಅದಕ್ಕೆ ತಕ್ಷಣ ನಾನು ನಿಮ್ಗೆ ಹೇಳೋದಿಲ್ಲ ಅನ್ನೋದು. ನೋಡು, ಅವನನ್ನು ಕೊಲ್ಲೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿನ್ ತಂಗಿನೂ ಅವನು ಒಬ್ಬರನ್ನೊಬ್ಬರನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ. ಅವನನ್ನು ಸಾಯಿಸೋದ್ರಿಂದ ಜೊತೆಗೆ ನೀನು ನಿನ್ ತಂಗಿನೂ ಕಳ್ಕೋತೀಯ. ಅಂದ್ರೆ ಅವ್ರು ಆಡೋ ಆಟನೆಲ್ಲ ನೋಡ್ಕೊಂಡು ಸುಮ್ಮನೆ ಇರುವಂತೀಯ? ನೋ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ಪಂಡಿತ್. ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಮೊದಲು ಆ ಹುಡುಗನ ಅಪ್ಪ ಯಾರು ಅಂತ ನಾವು ತಿಳ್ಕೋಬೇಕು. ಅವರಪ್ಪ ಯಾವನಾದ್ರೆ ನನಗೇನಾಗ್ಬೇಕು? ಅಲ್ಲೇ ಇರೋದು ಪಾಯಿಂಟ್. ಅಂದ್ರೆ ನನಗೆ ವಿಷಯ ತಿಳಿದ ತಕ್ಷಣ ಅವನ ಬಗ್ಗೆ ವಿಚಾರಿಸ್ದೆ. ಆದ್ರೆ ನನಗೆ ಕುತೂಹಲ ಕರೆಸಿದ್ದು ಒಂದೇ, ಅವರ ಸ್ವಂತ ಊರು ಬಸವಾಪಟ್ಟಣ. ಅವಳು ಇಲ್ಲಿಗೆ ಬಂದಾಗ ಆಕೆ ವಯಸ್ಸು 19. ಅವಳಿಗಿನ್ನೂ ಮದುವೆ ಆಗಿರಲಿಲ್ಲ. ಒಂದು ಡ್ಯಾನ್ಸ್ ಸ್ಕೂಲ್ ಓಪನ್ ಮಾಡಿ ಒಂದು ಹಂತಕ್ಕೆ ಬಂದ್ಲು. ತಕ್ಷಣ ಅವಳು ಮಗನೂ ಬೆಳ್ಕೊಕ್ ಬಂದ. ಆದ್ರೆ ಅವಳು ಕೈಗೆ ಮಗು ಕೊಟ್ಟ ಗಂಡಸು ಯಾವಾಗ ಬಂದ, ಹೇಗ್ ಬಂದ, ಅವನು ಯಾರು ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ. ಅವನು ಕೆಟ್ಟ ದಾರಿಲೇ ಹುಟ್ಟದೋನಾದ್ರೆ ನಮ್ ಕೆಲಸ ಸುಲಭ. ವಿಷಯ ಹೆಂಗ್ ತಿಳ್ಕೊಳ್ಳೋದು? ಅವನು ಮನೆ ಪ್ರತಿಯೊಂದು ವಿಷಯನೂ ಗೊತ್ತಿರೋದು ಒಬ್ಬನಿಗೆ ಮಾತ್ರ. ಲೇ ಮಗನೇ ಸಿದ್ಧಾರ್ಥ, ಈ ಕಣ್ಣಾಮುಚ್ಚಾಲೆ ಆಡದಲ್ಲಿ ನಾನೇ ಗೆಲ್ಲದ ಕಣ. ಅದೆಲ್ಲ ಆಗೋದಿಲ್ಲ. ನಿನ್ ಕಣ್ಣಿಗೆ ಬಟ್ಟೆ ಕಟ್ಟಿದೀನಿ, ಎಲ್ಲಿ ಬಚ್ಚಿಟ್ಕೋತೀನಿ ಅಂತ ಹುಡುಕ್ತೀಯಾ? ಎಲ್ಲಿ ಬಚ್ಚಿಟ್ಕೊಳ್ತೀನಿ ಅಂತ ಹೇಳೋಗ್ತೀಯಾ? ಅದೆಲ್ಲ ಹೇಳಕ್ಕಾಗತ್ತಾ? ಆಗಲ್ಲ, ಬಚ್ಚಿಟ್ಕೊಳ್ಳ. ಬರ್ತಾ ಇದ್ದೀನಿ ಕಣ. ಸಿದ್ಧಾರ್ಥ, ಏಯ್, ನೀ ಎಲ್ಲೇ ಬಚ್ಚಿಟ್ಕೊಂಡ್ರು ಕಂಡಿಡಿಯೋದು ನಾನೇ ಕಣ. ಎಲ್ಲಿ ಬಚ್ಚಿಟ್ಕೊಂಡಿದೆ ಕಣ? ಲೇ ಸಿದ್ಧಾರ್ಥ, ಗೆಲ್ಲದು ನಾನೇ ಕಣ, ಗೆಲ್ಲದು ನಾನೇ. ಯಾರು ನೀನು? ನನ್ನ ಮಗುವಿನ ಯಾಕೆ ಹಿಡ್ಕೊಂಡಿದ್ದೀರಾ? ನಾವು ಮಕ್ಕಳು ಕಣ್ಣು ಕಿವಿ ಕುಯ್ದು ಭಿಕ್ಷೆ ಕಳಿಸೋರು. ಆ ಮಗು ಬಹಳ ಮುದ್ದಾಗಿತ್ತು, ಹಿಡ್ಕೊಂಡಿದ್ದಿ. ಆದ್ರೆ ಏನ್ ಕತ್ತರಿಸೋದು ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಆ ಮಗುವಿಗೆ ಏನು ಮಾಡಬೇಡಿ. ತಾಯಿ ಇಲ್ಲದ ಮಗುನ ಕಣ್ಣಲ್ಲಿ ಕಂಡಿಟ್ಟು ಸಾಕ್ತಾ ಇದ್ದೀನಿ ನಾನು. ನನ್ನನ್ನ ಏನು ಬೇಕಾದ್ರೂ ಮಾಡಿ. ಆ ಕೂಚಿಗೆ ಮಾತ್ರ ಏನು ಮಾಡಬೇಡಿ. ನೀನು ಮನಸ್ಸು ಮಾಡಿ, ನಮಗ್ ಬೇಕಾಗಿರೋ ಇನ್ಫಾರ್ಮೇಶನ್ ಕೊಟ್ರೆ ನಿನಗೂ ಏನೂ ಆಗೋದಿಲ್ಲ, ನಿನ್ನ ಮಗುಗೂ ಏನೂ ಆಗಲ್ಲ. ನಿಮ್ಗೇನ್ ಬೇಕು ಹೇಳಿ, ಏನ್ ಬೇಕು ಹೇಳಿ. ನಿಮ್ಮ ಯಜಮಾನ ರವಿ ತಂದೆ ಯಾರು? ಅದನ್ನೆಲ್ಲ ಈಗ ಯಾಕೆ ಕೇಳ್ತಾ ಇದ್ದೀರಾ? ಹಳ್ಳಿಯಿಂದ ಬಂದು ಒಂದು ಒಂಟಿ ಹೆಣ್ಣು ದಿಢೀರಂತ ಶ್ರೀಮಂತಳಾದ್ರು, ಒಂದು ಮ್ಯೂಸಿಕ್ ಸ್ಕೂಲ್ ಶುರು ಮಾಡ್ತು. ಗಂಡಸೇ ದಿಕ್ಕಿಲ್ದೆ ಇರುವಂತ ಹೆಣ್ಣು ಜಗತ್ತಲ್ಲಿ ಏನೇನೆಲ್ಲ ಮಾಡಬಹುದು ಅಂತ ತೋರಿಸ್ಕೊಟ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಮಗ ಉದ್ಭವ ಆದ. ಅದ್ ಹೇಗೆ? ಅದೊಂದು ದೊಡ್ಡ ಕಥೆ. ಅದನ್ನ ಕೇಳೋದಕ್ಕೆ ನಾವು ಬಂದಿರೋದು. ಒಂದ್ಸಲ ಕಾಮನ ಹಬ್ಬದಲ್ಲಿ ಯಾವನೋ ಒಬ್ಬ ಅಪರಿಚಿತ ಪಾಪಿ ಆ ರವಿ ತಾಯಿನ ಮಾನಭಂಗ ಮಾಡ್ದ. ಛೇ ಛೇ ಛೇ, ಆತ ಮುಖಕ್ಕೆ ಬಣ್ಣ ಹಚ್ಚಿದ್ರಿಂದ ಯಾರು ಅಂತ ಪತ್ತೆನೇ ಆಗ್ಲಿಲ್ಲ. ಅದೇ ಊರಿನಲ್ಲಿದ್ರೆ ತಾನು ಸೀಲ್ಗೆಟ್ಟವಳು, ತನಗೆ ಯಾರು ಬೆಲೆ ಕೊಡಲ್ಲ ಅಂತ
ಆ ತಾಯಿ ಭಯ ಪಟ್ಟು ಹೆದರಿ ಪಟ್ಟಣಕ್ಕೆ ಬಂದು ಸೆಟ್ಲ್ ಆ ಆ ಮಗು ಬೆಳೆದು ದೊಡ್ಡವನಾದ್ಮೇಲೆ ಈ ಮಗುವಿನ ತಂದೆ ಯಾರು ಅಂತ ಸಮಾಜ ಕೇಳಿತು ಅಂತ ಹೆದರಿ ಕೇಳ್ತಾರೆ ಸುಮಂಗಲ ಇರ್ತಾರ ಶೃಂಗಾರ ಮಾಡ್ಕೊಂಡು ಬದುಕೋದಕ್ಕೆ ಶುರು ಮಾಡಿದ್ರು ಇಲ್ಲಿ ಬಂದ ಕೆಲ ದಿನಗಳಲ್ಲಿಯೇ ಆ ರವಿ ಹುಟ್ಟಿದ್ದು ಥ್ಯಾಂಕ್ಸ್ ರಮೇಶ್ ನೀನು ಅನ್ಕೊಂಡಿದ್ದೆ ನಿಜ ಆಗೋಯ್ತಲ್ಲ ಅದಕ್ಕೆ ಪಂಡಿತ ನಾನು ಹೇಳಿದ್ದು ದುಡುಕಬೇಡ ಅಂತ ಅಶೋಕ್ ಅವರೇ ಈಗ ಮಗ ತಾಯಿ ಹತ್ರ ಹೋಗಿ ನನ್ನ ಅಪ್ಪ ಯಾರು ಅಂತ ಕೇಳಿದ್ರೆ ಅಯ್ಯಯ್ಯೋ ಸಂಸಾರ ಹಾಳಾಗಿ ಹೋಗುತ್ತೆ ನಮ್ಗೆ ಅದೇ ತನ್ಬೇಕಾಗಿರೋದು ಹಾಗಾಗಬೇಕು ಅಂದ್ರೆ ಆ ರವಿ ಹತ್ರ ನಿಮ್ಮ ತಂಗಿ ಹೋಗಿ ನಿಮ್ಮಪ್ಪ ಯಾರು ಅಂತ ಕೇಳಬೇಕು ತಾಯಿ ನಾನು ನಿನ್ನ ಗಂಡ ಯಾರು ಅಂತ ಈ ಸಮಾಜ ಕೇಳಬೇಕಾದ ಪ್ರಶ್ನೆನ ಒಬ್ಬ ಮಗ ಕೇಳಬೇಕಾಗಿದೆಯಲ್ಲ ಅಂತ ಅಸಹ್ಯ ಪಡ್ತಾ ಇದೀನಿ 25 ವರ್ಷದಿಂದ ಅಪ್ಪನೇ ಗೊತ್ತಿಲ್ಲದೆ ನನ್ನನ್ನು ಸಾಕಿರೋ ನನ್ನ ತಾಯಿಗೆ ದುಃಖ ಕೊಡಬೇಕಾಗಿದೆಯಲ್ಲ ಅಂತ ಹೆದರ್ಕೊತಿದ್ದೀನಿ ಹೆದರಿಕೆ ಯಾಕೆ ರವಿ ಕುತ್ತಿಗೆಲಿ ಮಾಂಗಲ್ಯ ಹಾಕೊಂಡಿರೋ ಮುತ್ತೈದೆ ಯಾರೇ ಆಗಿದ್ರೂ ತನ್ನ ಗಂಡನ ಹೆಸರನ್ನ ಸುಳ್ಳು ಹೇಳಲ್ಲ ಇದನ್ನ ತಿಳ್ಕೊ ರಾತ್ರಿ ಯಾಕೋ ನಿದ್ದೆ ಬರಲಿಲ್ಲ ಬೇಗ ಎದ್ಬಿಟ್ಟೆ ತಗೋ ಕಾಫಿ ಕುಡಿ ಏನಪ್ಪ ಇವತ್ತು ಯಾಕೋ ಒಂಥರ ನೋಡ್ತಿದ್ಯಾ ಏನು ಇಲ್ಲಮ್ಮ ತಗೋ ಕೈಲಿರೋ ಪ್ರಶ್ನೆನ ನೀನು ಅಳಿಸಬಹುದಮ್ಮ ಆದ್ರೆ ನನ್ನ ಮನಸ್ಸಲ್ಲಿರೋ ಪ್ರಶ್ನೆನ ನಿನ್ನ ಕೈಲಿ ಅಳಿಸೋಕಾಗಲ್ಲ ಯಾಕೋ ಆಗಲ್ಲ 25 ವರ್ಷದ ಹಿಂದೆ ನಾನೇ ಅದನ್ನ ಅಳಿಸಾಕಿದ್ದೀನಿ ನಿಮ್ಮಪ್ಪನ ಜೊತೆ ಸಂಸಾರ ಮಾಡಿ ಸುಖ ದುಃಖ ಹಂಚಿಕೊಂಡಿರೋ ನನಗೆ ಬೇಕಿಲ್ಲದೆ ಇರೋ ನಿನ್ನಪ್ಪ ಇಷ್ಟು ವರ್ಷದ ಮೇಲೆ ನಿನಗೆ ಯಾಕೋ ಬೇಕು ನಿಮ್ಮಪ್ಪನೇನು ನೀನು ಅತ್ತಾಗ ಕಣ್ಣೊರೆಸಿ ನಕ್ಕಾಗ ಸಂತೋಷ ಪಟ್ಟಿದ್ದು ನಿನ್ನ ಹೊತ್ತು ಹೆತ್ತು ಸಾಕಿ ನನ್ನ ಎದೆ ರಕ್ತನ ಹಾಲು ಮಾಡಿ ಕುಡಿಸಿ ನಿನ್ನನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿರೋದು ನಾನು ಕಣೋ ಮಗನೇ ನಿಮ್ಮಪ್ಪ ಅಲ್ಲ ನಿನ್ನನ್ನ ಸ್ಟೇಜ್ ಮೇಲೆ ನೋಡ್ತಿದ್ದ ಹಾಗೆ ಜನ ಚಪ್ಪಾಳೆ ಹೊಡಿತಾರಲ್ಲ ಅದಕ್ಕೂ ಕಾರಣ ನಾನು ಈ ಬಂಗಲೆ ಈ ಆಸ್ತಿ ನೀನು ಓಡಾಡ್ತಾರೋ ಬೆನ್ಸ್ ಕಾರು ನೀನ್ ಹಾಕೊಂಡ್ ಮೆರಿತಾ ಇರೋ ಈ ಬಟ್ಟೆ ಇವೆಲ್ಲದಕ್ಕೂ ಕಾರಣ ನಿನ್ನಪ್ಪ ಅಲ್ಲ ನಾನು ಕಣೋ ನಾನು ಮನುಷ್ಯನಾಗಿರೋದು ಈ ಬಟ್ಟೆಯಿಂದ ಅಲ್ಲ ಅಮ್ಮ ಜನ ನನ್ನ ಈ ಬಟ್ಟೆಯಿಂದ ಗುರುತಿಸೋದಿಲ್ಲ ನೀನ್ ನನ್ನನ್ನು ಸಾಕಿದೀಯ ದೊಡ್ಡೋನಾಗಿ ಮಾಡಿದೀಯ ಜನ ನನ್ನ ಹಾಡಿಗೆ ಚಪ್ಪಾಳೆ ತೊಟ್ಟು ಅಷ್ಟು ಎತ್ತರಕ್ಕೂ ಬೆಳೆಸಿದೀಯ ನಾಳೆ ಅದೇ ಜನ
ನಿನ್ನ ಹೆತ್ತೋರ್ ಯಾರು ಅಂತ ಕೇಳ್ತಾರೆ. ಇವಳೇ ನನ್ನ ಹೆತ್ತ ತಾಯಿ ಅಂತ ತೋರಿಸ್ತೀನಿ. ನಿಮ್ಮ ಅಪ್ಪ ಯಾರು ಅಂತ ಕೇಳ್ತಾರೆ. ಛೇ, ನನಗೆ ಅಪ್ಪ ಯಾಕೋ ಬೇಕು? ದೊಡ್ಡ ಬಂಗಲೆ ಇದೆ, ಬೆಂಜ್ ಕಾರ್ ಇದೆ, ಬ್ಯಾಂಕ್ ಅಲ್ಲಿ ಬೇಕಾದಷ್ಟು ದುಡ್ಡಿದೆ, ದುಡ್ಡೇ ನಮ್ಮ ಅಪ್ಪ ಅಂತ ಹೇಳ. ನೀರಿಂದ ಆಚೆ ಇರೋ ಮೀನು, ಸಮಾಜದ ಹೊರಗಡೆ ಇರೋ ನಾನು, ಎರಡು ಒಂದೇ. ನೋಡು, ಮೀನು ಮತ್ತೆ ನೀರಿಗೆ ಸೇರ್ಕೊಂಡು ಬಿಡ್ತು. ನಾನು ಮತ್ತೆ ನೀರು ಸೇರ್ಕೋಬೇಕಾದ್ರೆ ನನ್ನ ಜಾತಕನೇ ಬದಲಾಗಬೇಕು. ಅಲ್ಲಿವರೆಗೂ ಕೊಲ್ಲದೆ ಮಾತೆ ನಿಂದ ತೊಂದರೆ ಪ್ರಾಣ ಹೋಗದು.
25 ವರ್ಷದ ಹಿಂದೆನೇ ಮುರಿಬೇಕಾಗಿದ್ದ ಪ್ರಶ್ನೆನಾ? ಅಟ್ ಲೀಸ್ಟ್ ಇವತ್ತಾದರೂ ಮುರಿದಿಯಲ್ಲ. 25 ವರ್ಷ ನಿನ್ನನ್ನ ಸಾಕಿ ಬೆಳೆಸಿದ್ದು, ನೀ ನನ್ನನ್ನ ಈ ಪ್ರಶ್ನೆ ಕೇಳ್ತೀಯಾ ಅಂತಲ್ಲ. ಈ 25 ವರ್ಷ ನನ್ನ ಈ ಪ್ರಶ್ನೆ ಕೇಳದೆ ಇರೋ ಹಾಗೆ ಮಾಡಿದ್ದು ನನ್ನ ಮೇಲಿನ ನಿನ್ನ ಪ್ರೀತಿ. ಹಾಗಾದ್ರೆ ಇವತ್ತೆಲ್ಲ ಹೋಯ್ತು ಆ ನಿನ್ನ ಪ್ರೀತಿ? ಆ ಪ್ರೀತಿಗೆ ಇನ್ನೊಂದು ಪ್ರೀತಿ ಅಡ್ಡ ಬಂದು ನನ್ನ ಈ ಪ್ರಶ್ನೆ ಕೇಳಿಸ್ತಾ ಇದೆ. ಆ ಪ್ರೀತಿಗೆ ಹೋಗಿ ಹೇಳು ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ಅದರ ಬದಲು ಆ ಪ್ರಶ್ನೆನೆ ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗ್ಲಿಲ್ವಾ? ಅಲ್ಲಿ ಇನ್ನೊಂದು ಬಹುಮಾನ ಇದೆ ನೋಡು. ಚಾಕು ಚೂರಿ ತೋರಿಸಿ ನನ್ನನ್ನು ಪ್ರೀತಿ ಮಾಡಿದೆ, ಆದರೆ ಇವತ್ತು ಏನಾಗೋಯ್ತು ಅಂತ ದುಃಖ ಪಡ್ತಿದೀಯಾ? ರವಿ, ನೀವೆಲ್ಲಿಗೆ ಬಾ ಅಂತ ಕರೆದ್ರೂ ನಾನು ಸಿದ್ಧವಾಗಿದ್ದೇನೆ. ಆದರೆ ನಮ್ಮ ಅಣ್ಣ ನನ್ನ ಇಲ್ಲಿ ಕೂಡ ಹಾಕಿದ್ದಾನೆ. ಸಂಧ್ಯಾ, ಯಾರು ಏನೇ ಅಂದ್ರೂ ಹರಿಹರ ಬ್ರಹ್ಮರೇ ಎದುರಾದರೂ ನಮ್ಮಿಬ್ಬರನ್ನು ಬೇರೆ ಮಾಡೋಕ್ಕಾಗಲ್ಲ. ನಿನ್ನ ಮೇಲೆ ನಾನು ಪ್ರಾಣ ಇಟ್ಕೊಂಡಿದ್ದೀನಿ. ಇಷ್ಟು ದಿವಸ ನೀನು ಯಾಕೆ ನೋಡೋದಕ್ಕೆ ಬರಲಿಲ್ಲ? ನನಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ನಿಮ್ಮಣ್ಣ ನಾ ಸುಮ್ಮನೆ ಬಿಡಬಾರ್ದು. ನಮ್ಮಣ್ಣ ನಮ್ಮಣ್ಣ ನನ್ನನ್ನು ಕೂಡ ಹಾಕ್ತಾ ಇದ್ದಿದ್ರೆ ನಾನು ನಿಮ್ಮನ್ನು ನೋಡದೆ ಇರ್ತಿರ್ಲಿಲ್ಲ. ನಿಮ್ಮಣ್ಣ ನಿನ್ನನ್ನು ಕೂಡ ಹಾಕಿ ನನ್ನಿಂದ ನಿನ್ನನ್ನು ದೂರ ಮಾಡಬಹುದು ಅಂದ್ಕೊಂಡಿರ್ಬೋದು, ಆದರೆ ಅದಾಗದ ಮಾತು. ನೋಡು ಸಂಧ್ಯಾ, ನನ್ನ ಮಾತು ಕೇಳು. ನಮಗೆ ಪ್ರಪಂಚದ ಜಂಜಾಟ ಬೇಡ. ಯಾರ ಕಣ್ಣಿಗೂ ಬೀಳದ ಹಾಗೆ ಎಲ್ಲಾದರೂ ದೂರ ಹೊರಟೋಗೋಣ. ಪಂಡಿತ, ಪಂಡಿತ, ಯಾಕೋ ಏನಾಯ್ತೋ, ಯಾಕೋ ಇಷ್ಟು ಅರ್ಜೆಂಟ್ ಬರಕ್ಕೆ ಹೇಳಿದೆ? ಮನೆಗೆ ಬಿದ್ದಿರೋ ಬೆಂಕಿನ ಕಣ್ಣಾರೆ ನೋಡ್ಲಿ ಅಂತ. ವಾಟ್, ಏನಾಯ್ತೋ? ನಾನು ನಿನಗೆ ಆವತ್ತೇ ಹೇಳಿದ್ದೆ, ಅವನನ್ನ ಜೀವಂತವಾಗಿ ಉಳಿಸ್ಬೇಡ, ಮುಗಿಸ್ಬಿಡು ಅಂತ. ಅದು ಇದು ಅಂತ ಏನೇನು ಹೇಳಿ ನನ್ನ ದಾರಿ ತಪ್ಪಿಸ್ಬಿಟ್ಟೆ. ಅಂಥದ್ದು ಏನಾಯ್ತೀಗ? ಏನಾಗಬೇಕಾ? ನೀನು ನನ್ನ ತಂಗಿನ ನಿಜವಾಗ್ಲೂ ಪ್ರೀತಿಸ್ತಿದ್ಯಾ? ಅದಕ್ಕೋಸ್ಕರ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ, ಗೊತ್ತಿದ್ದು ಕೇಳ್ತೀಯಲ್ಲೋ. ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಓಕೆ.
ಅಶೋಕಣ್ಣ, ನನ್ನ ಬದುಕಿಗೆ ಬೆಳಕಾಗಿದ್ದ ನನ್ನ ಮಗನೇ ನನ್ನಿಂದ ದೂರ ಆದ್ಮೇಲೆ ನಾನಿಲ್ಲಿದ್ದೇನ್ ಪ್ರಯೋಜನ? ನನ್ನ ಹೊಟ್ಟೆಯಲ್ಲಿದ್ದ ಮಗುಗೋಸ್ಕರ ಈ ಪಟ್ಟಣಕ್ಕೆ ಬಂದೆ. ಅವನೇ ಇಲ್ದಿದ್ಮೇಲೆ ನನಗೆ ಆಸ್ತಿ ಅಂತಸ್ತು ಯಾವುದು ಬೇಕಾಗಿಲ್ಲ. ರವಿ ಸಂಗೀತ ಅಂದ್ರೆ ಜೀವ ಕೊಡ್ತಿದ್ದ ಅವನ ಆಸೆ ಹಾಗೆ ಈ ಮ್ಯೂಸಿಕ್ ಸ್ಕೂಲ್ನ ನೀನೇ ನಡ್ಸ್ಕೊಂಡು ಹೋಗ್ಬೇಕು. ನನ್ನ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರ್ತಿದ್ದೀನಿ. ನನ್ನ ಹುಡುಕೋ ಪ್ರಯತ್ನ ಮಾಡಬೇಡ. ನಿನಗೆ ನನ್ನ ಕಡೆಯ ನಮಸ್ಕಾರ. ಅಶೋಕ್, ನಾನು ತಪ್ಪು ಮಾಡಿದ್ದೀನಿ, ನಿಜ. ನಾನು ಪಾಪಿ ನೋಡು. ನಾನು ಮಾಡಿದ ತಪ್ಪಿಗೆ ದಯವಿಟ್ಟು ನನ್ನ ತಂಗಿಗೆ ಶಿಕ್ಷೆ ಕೊಡಬೇಡ. ನೀನು ಮಾಡಿದ ಪಾಪ ಈ ಜನ್ಮಕ್ಕೆ ಸಾಕಾಗುದಿಲ್ಲ ಪಂಡಿತ್. ಒಂದು ತಾಯಿ ಶಾಪ ನಿನ್ನನ್ನು ಸಾಯೋವರೆಗೂ ಕಾಡ್ತಾನೆ ಇರುತ್ತೆ. ಆ ತಾಯಿಯ ಉಪ್ಪುಂಡು ಬೆಳೆದ ದೇಹ ಇದು. ಹತ್ತು ಜನ್ಮ ಎತ್ತಿದ್ರು ಆ ತಾಯಿಯ ಋಣ ತೀರ್ಸಕ್ಕಾಗದಿಲ್ಲ ನನಗೆ. ಅಂತಹ ಈ ಮನೆಗೆ ನಿನ್ನಂಥವನ ಮನೆ ಹೆಣ್ಣನ್ನು ತರೋದು ಸಾಧ್ಯನೇ ಇಲ್ಲ. ಅಣ್ಣ, ಅವ್ರು ತಪ್ಪು ಮಾಡಿದ್ದಾರೆ ನಿಜ, ಆದ್ರೆ ಅವ್ಳು ಮಾಡಿದ ಯಾವ ತಪ್ಪಗೋಸ್ಕರ ಈ ಶಿಕ್ಷೆ ಕೊಡ್ತಾ ಇದ್ದೀರಾ? ನೀವು ಮಾಡ್ತಿರೋದು ಅನ್ಯಾಯ. ತಾಯಿ, ಇದೇ ಈ ನಿನ್ನ ಗಂಡನ ಕಾಲಿಗೆ ಬಿದ್ದು ಬೇಡ್ಕೊಂಡಿದ್ದೆ. ಮೊದಲೇ ನೊಂದಿರುವ ಆ ತಾಯಿನ ಇನ್ನಷ್ಟು ನೋಯಿಸಬೇಡ ಅಂತ. ಕರುಣೆ ಅನ್ನೋ ಶಬ್ದ ಈ ಕಟ್ಗುನ್ಗೆಲ್ಲ ಮಗುತ್ತಾಗಬೇಕು. ಒಂದೇ ಒಂದು ಕ್ಷಣ ನಾನು ಮೈ ಬರ್ತರೂ ಕೂಡ ಯಾವ ಗಳಿಗೆಯಲ್ಲಾದರೂ ವಿಷ ಸರ್ಪವಾಗಿ ಬಂದು ಕಚ್ಚುವಂಥವನು ಈ ನಿನ್ನ ಗಂಡ. ಅಂಥವನ ಮನೆಯ ಹೆಣ್ಣನ್ನ ನಾನು ನನ್ನ ಮನೆಗೆ ತಂದ್ಕೋಬೇಕಾ? ಸಾಧ್ಯ ಇಲ್ಲ. ಸಿದ್ಧಾರ್ಥ್, ನನ್ನನ್ನು ಮೋಸ ಮಾಡಬೇಕು ಅಂತ ಪ್ರೀತಿ ಮಾಡೋ ನಾಟಕ ಆಡಿದ್ಯಾ? ನಿನ್ನ ನೆರಳು ಕಂಡ್ರು ಆಗೋದಿಲ್ಲ ಅವನಿಗೆ. ನಾನು ನಿನ್ನನ್ನು ಕೇಳ್ತಾ ಇದ್ದೀನಿ ಸಿದ್ಧಾರ್ಥ್, ನೀನು ನನ್ನ ಪ್ರೀತಿಸ್ತಾ ಇಲ್ಲ? ಇಲ್ಲ. ತಂದೆ ತಾಯಿನ ಕಳ್ಕೊಂಡು ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಅಣ್ಣನ ಹಂಗಲ್ಲಿ ಬೆಳೆದೆ. ನಿಮ್ಮನ್ನ ತಂದೆ ಅಂತ ತಿಳ್ಕೊಂಡು ಕಾಲಕ್ಕೆ ಬಿದ್ದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಮ್ಮ ತಪ್ಪನ್ನ ಕ್ಷಮಿಸಿ ನಿಮ್ಮ ಮಗಳಗ್ ಬದುಕೋ ಅವಕಾಶ ಮಾಡಿಕೊಡಿ. ಹೆತ್ತವ್ರು ಮಾಡಿದ ತಪ್ಪು ಮಕ್ಕಳನ್ನು ಕಾಡುತ್ತಂತೆ. ಆದ್ರೆ ನಿನ್ನ ವಿಷಯದಲ್ಲಿ ನಿನ್ನ ಅಣ್ಣ ಮಾಡಿದ ತಪ್ಪು ನಿನ್ನನ್ನು ಕಾಡ್ತಾ ಇದೆ. ಅದಕ್ಕೆ ಈ ಮದುವೆ ಸಾಧ್ಯ ಇಲ್ಲ, ಆಗೋದು ಇಲ್ಲ. ನಾನು ಮೊದಲಿನ ಮನುಷ್ಯ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮ ತಲೆಗಳೆಲ್ಲ ಉರುಳು ಹೋಗಿರೋದು. ನೋಡು, ನನ್ನ ತಪ್ಪು ನನಗೆ ಅರಿವಾಗಿದೆ. ನಾನು ಮಾಡಿದ ತಪ್ಪಿಗೆ ನನ್ನ ತಂಗಿಗೆ ಶಿಕ್ಷೆ ಕೊಡಬೇಡ. ಪಂಡಿತ್, ನೀನು ಮೊದಲಿನ ಕಟುಕ ಆಗಿದ್ದಿದ್ರೆ ಈ ಸಂಬಂಧಗಳ ಬೆಲೆ ನಿನ್ಗೆ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಮೊದಲು ನಿನ್ನ ಒಳ್ಳೆಯವನಾಗಿ ಮಾಡಿ ಆಮೇಲೆ ಈ ಶಾಕ್. ಪಂಡಿತ್, ನಿನಗೊಂದು ಗೊತ್ತಾ? ದಿನ ಬೆಳಗ್ಗೆ ನಾನು ಎದ್ದಾಗ ನಮ್ಮಪ್ಪ ನನಗೆ ದೇವ್ರ ಫೋಟೋ ತೋರಿಸ್ತಾ ಇರಲಿಲ್ಲ, ನಿನ್ನ ಫೋಟೋ ತೋರಿಸೋರು. ಪಾಠ ಹೇಳ್ಕೊಡ್ತಾ ಇರಲಿಲ್ಲ, ನಿನ್ನ ಚರಿತ್ರೆ ಹೇಳೋರು. ನಾನು ನಿನ್ನ ಹಾಳು ಮಾಡಬೇಕು ಅನ್ನೋ ಒಂದೇ ಗುರಿಲಿ ಬೆಳೆದೆ. ಇದು ನಿನ್ನ ಮೊದಲನೇ ಪೆಟ್ಟು. ಈಗ ನಾನು ಕೆಲಸದವ್ರನ್ನ ಕರೆಸಿ ನಿಮ್ಮನ್ನ ಹೊರಡೆ ದಬ್ಸಕ್ಕಿಂತ ಮುಂಚೆ ಗೆಟ್ ಔಟ್. ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ, ಕೂತ್ಕೊಳ್ರು. ಸಿದ್ಧಾರ್ಥ, ನಾವು ನಿಮ್ಮನೆಗೆ ಔತಣ ಮಾಡಿಸ್ಕೊಳಕ್ ಬರ್ಲಿಲ್ಲ. ನೀನ್ ಮಾಡ್ತಿರೋ ಸರಿನಾ ಅಂತ ಕೇಳಕ್ ಬಂದ್ವಿ. ಪಾಪ, ಆ ಹುಡುಗಿ ನೀನ್ ಇಷ್ಟಪಟ್ಟಿದ್ಲು, ಅವಳು ಪ್ರೀತಿಸಿದ್ದಕ್ಕೆ ನೀನ್ ಕೊಡೋ ಪ್ರತಿಫಲ ಇದೇನಾ? ರವಿ ಜೀವನ ಹಾಳು ಮಾಡಿದ್ದಕ್ಕೆ ಪ್ರೀತಿ ಅಣ್ಣನ ಮೇಲೆ ಸೇರ್ ತೀರ್ಸ್ಕೊಂಡಿಲ್ಲ, ಈಗ ಪ್ರೀತಿ ಜೊತೆ ನೀನೇನ್ ಮಾಡ್ದಾಗಾಯ್ತು? ಅದೇ ತಾನೆ, ಈಗ ನಿನಗೂ ಅವನಿಗೂ ಏನ್ ವ್ಯತ್ಯಾಸ? ಪ್ರೀತಿನ ನಾಟಕತ್ರ ಆಡಿ ಪ್ರೀತಿನ ಪದಕ್ಕೆ ಕಳಂಕ ತಂದ್ಬಿಟ್ಟಲ್ಲೋ. ನಿಮ್ಗೆಲ್ಲ ಏನನ್ಸುತ್ತೆ, ಅವಳಿಗೆ ಮೋಸ ಮಾಡಿ ನಾನು ನೆಮ್ಮದಿಯಾಗಿದ್ದೀನಿ ಅಂತನಾ? ಅವಳ ಪ್ರೀತಿ ಮಾಡೋ ಥರ ನಾಟಕ ಆಡಿದೆ ನಿಜ, ಆದರೆ ನನಗೆ ಗೊತ್ತಿಲ್ಲದೆ ಅವಳು ನಿಜವಾಗ್ಲೂ ಪ್ರೀತಿಸಕ್ಕೆ ಶುರು ಮಾಡಿದೆ.
ನಮ್ಮ ಕನಸುಗಳನ್ನು ಕಟ್ಕೊಂಡಿರೋ ನಮ್ಮಪ್ಪನ ಪರ ವಯಸ್ಸಲ್ಲ ಅಥವಾ ಪ್ರೀತಿ ಪರ ವಯಸ್ಸಲ್ಲ ತುಂಬಾ ಯೋಚನೆ ಮಾಡಿದ ಮೇಲೆ ಅನಿಸ್ತು ಪ್ರೀತಿಗಿಂತ ನಮ್ಮಪ್ಪನ ಮೇಲೆ ಇರೋ ವಿಶ್ವಾಸ ದೊಡ್ಡದು ಅಂತ ಅದಕ್ಕೆ ಹಾಗೆ ಮಾಡಿದೆ ಅಪ್ಪನ ಒಳ್ಳೆ ಮಗ ಆದ ಆದರೆ ಪ್ರೀತಿ ಒಳ್ಳೆ ಪ್ರೇಮಿ ಆಗಕ್ಕಾಗಿಲ್ಲ ಒಂದು ಮಾತ್ರ ನಿಜ ಪ್ರೀತಿ ಬಿಟ್ರೆ ಇನ್ಯಾವ ಹುಡುಗಿಗೂ ನನ್ನ ಹೃದಯದಲ್ಲಿ ಸ್ಥಾನ ಇಲ್ಲ ಸ್ಥಾನ ಇಲ್ಲ ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್ ಯೋಚನೆ ಮಾಡಬೇಡ ಆ ಜೀಸಸ್ ಸರಿಯಾದ ದಾರಿ ತೋರಿಸ್ತಾನೆ ಮುಂದಿನ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಬಾ ಆಗ್ಲಿ ಮದರ್ ಆಯ್ತು ಪ್ರೀತಿ ನಾನು ಕೇಳಿದ ನಿಜಾನ ನಿನ್ನೆ ಕೇಳ್ತಾ ಇರೋದು ನಾನು ಕೇಳಿದ ನಿಜಾನ ನೀನು ಏನು ಕೇಳಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ನಿರ್ಧಾರ ಮಾಡಿರೋದಂತ ನಿಜ ಬೇಡಮ್ಮ ಬೇಡ ಪ್ರೀತಿ ಬೇಕಾದ್ರೆ ನನ್ನ ಹೆಂಡತಿನ ನನ್ನ ಮಗುನ ಒಟ್ಟಿಗೆ ಕೊಂದು ಬಿಡು ಇಂಥ ಶಿಕ್ಷೆ ಮಾತ್ರ ಕೊಡಬೇಡ ಪ್ರೀತಿ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಮಾತಾಡಿದ್ರೆ ಏನು ಪ್ರಯೋಜನ ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದಾನೆ ಹಾ ಆಗಿದ್ದೆಲ್ಲ ನನ್ನಿಂದಾನೆ ಎಲ್ಲದಕ್ಕೂ ನಾನೇ ಕಾರಣ ರವಿನ ಕೊಲೆ ಮಾಡಿಸಿದ್ದು ನಾನೇ ಆ ನನ್ನ ತಂಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಅದೇ ಕಾರಣ ಅಂದ್ರೆ ಅವರಿಬ್ಬರ ಸಾವಿಗೂ ನಾನೇ ಕಾರಣ ಅದೇ ಅದು ನಡೆದು ಹೋದ ಕತೆ ಈಗೇನು ಮಾಡೋಕ್ಕಾಗುತ್ತೆ ಹೇಳಿ ನೋಡಮ್ಮ ಪ್ರೀತಿ ಆ ಸಿದ್ಧಾರ್ಥನ ಕಾಲು ಹಿಡ್ಕೊಂಡ್ರು ಪರವಾಗಿಲ್ಲ ಅವನ ಮನೆ ಜೀತ ಮಾಡಿದ್ರು ಪರವಾಗಿಲ್ಲ ಅವನನ್ನ ಮದುವೆಗೆ ಒಪ್ಪಿಸ್ತೀನಿ ನೀನ್ ಮಾತ್ರ ದುಡುಕ್ಬೇಡಮ್ಮ ನನ್ನ ಜೀವನನ ನಾನೇ ರೂಪಿಸ್ಕೋತೀನಿ ಯಾರು ಏನು ಮಾಡಬೇಕಾಗಿಲ್ಲ ಪ್ರೀತಿ ಇದು ತುಂಬಾ ಅತಿ ಆಯ್ತು ಹೇಗಾದ್ರೂ ಮಾಡಿ ಅವನ ಒಪ್ಪಿಸ್ತೀವಿ ಅಂತ ಹೇಳ್ತಿದಾರಲ್ಲ ಇನ್ನು ಯಾಕೆ ಹಠ ಮಾಡ್ತೀಯಾ ಆಗ ಅವನು ಒಪ್ಪಲಿಲ್ಲ ಈಗ ನಾನು ಒಪ್ಪಲ್ಲ ಏನೇ ಆದ್ರೂ ನನ್ನ ನಿರ್ಧಾರ ಬದಲಾಗಲ್ಲ ಒಬ್ಬ ತಂಗಿ ನೀನು ಇಷ್ಟಕ್ಕೆ ವಿರುದ್ಧ ಹೋದ್ಲು ಅಂತ ಹೇಗೆ ಅವಳನ್ನ ಮರ್ತ್ಬಿಟ್ಟಿಯೋ ಹಾಗೆ ನನ್ನ ಮರ್ತ್ಬಿಡು ಓ ನೀವಾ ಬನ್ನಿ ಬನ್ನಿ ನಮ್ಮ ಯಜಮಾನರು ಮುಂಚಿನ ತರ ಇಲ್ಲ ತುಂಬಾ ಬದಲಾಗಿದ್ದಾರೆ ಬನ್ನಿ ಒಳಗೆ ಓ ಆವತ್ತು ನನ್ನನ್ನ ಮನೆಯಿಂದ ಹೊರಗಡೆ ಹಾಕ್ತರು ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಒಬ್ಬ ಶ್ರೀಮಂತನ ಮನೆಯ ಕೆಲಸಗಾರನಾಗಿ ಯಜಮಾನನ ಋಣ ತೀರಿಸೋದಕ್ಕೆ ಅವತ್ತು ಹಾಗೆ ಮಾಡಿದೆ ಆದರೆ ಇವತ್ತು ಒಬ್ಬ ಮಗನ ತಂದೆಯಾಗಿ ಕರ್ತವ್ಯವನ್ನು ನಿಭಾಯಿಸೋದಕ್ಕೆ ನಿಮ್ಮ ಮನೆಗೆ ಬಂದಿದ್ದೀನಿ ನಿಮ್ಮ ಮಾತಿನ ಅರ್ಥ ನನ್ನ ಮಗನಿಗೆ ನಿಮ್ಮ ತಂಗಿಯನ್ನು ಕೊಟ್ಟು ಮದುವೆ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯ ಈ ನಿರ್ಧಾರ ಮೊದಲೇ ತಗೊಂಡು ಆಮೇಲೆ ನನಗೆ ಶಿಕ್ಷೆ ಕೊಟ್ಟಿದ್ರೆ ಎಲ್ಲ ಚೆನ್ನಾಗಿರೋದು ನೀವು ನನ್ನ ಮೇಲೆ ಸೇಡಿನ ಮೊದಲು ತಿರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ ನಿಮ್ಮ ನಿರ್ಧಾರದಿಂದ ನನ್ನ ಮನೆ ಪರಿಸ್ಥಿತಿನೇ ಬದಲಾಗಿದೆ ಬದಲಾಗಿದೆ ಅಂದ್ರೆ ಏನಿದ್ರ ಅರ್ಥ ಅವಳು ಬೆಳಕೇನೆ ಚರ್ಚಿಕೊಳ್ತೋದ್ರು ಇನ್ನು ಸ್ವಲ್ಪ ಹೊತ್ತೋದ್ರೆ ನಾವು ಅವಳನ್ನ ಪ್ರೀತಿಸೋಕ್ಕಾಗಲ್ಲ ಪೂಜಿಸ್ಬೇಕಾಗತ್ತೆ ಅವಳು ನನ್ನಾಗ್ತಿದ್ದಾಳೆ ಅಂದ್ರೆ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಸನ್ಯಾಸಿ ಆಗ್ತಿದ್ದಾಳೆ ಏನು ನನ್ನಗೇನು ಹೊರಟಿದ್ಯಾ ಬೇಕು ಅಂದ ಪ್ರೀತಿ ಮಾಡೋದು ಬೇಡದೇ ಇರಬೇಕಾದ್ರೆ ಸನ್ಯಾಸಿ ಆಗೋದು ನೀನ್ ಇಲ್ಲಿಗೆ ಯಾಕೆ ಬಂದೆ ಪಾದ್ರಿ ಆಗೋಗ್ತಾನೆ ನೀನ್ ಮಾಡ್ತಾ ಇರೋದು ಇನ್ನೇನು ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಆದ್ರೆ ಅದು ನಿನ್ ಕೈಯಿಂದ ಸಾಧ್ಯ ಇಲ್ಲ ನಾನು ನಿನ್ನ ಹತ್ತಿರದಿಂದ ಗಮನಿಸಿದೀನಿ ನಿನ್ ಕೈಯಲ್ಲಿ ಸನ್ಯಾಸಿ ಬದುಕು ಸಾಧ್ಯ ಇಲ್ಲ ಇಷ್ಟೆಲ್ಲ ಮಾತಾಡೋನು ನೀನ್ ಯಾಕೆ ಇಲ್ಲಿಗೆ ಬಂದೆ ಈ ಚರ್ಚ್ ನಡೆಸ್ತಾ ಇರೋ ಸ್ಕೂಲಲ್ಲೇ ನಾನು ಓದಿದ್ದು ನನ್ನ ಜೀವನದ ಯಾವುದೇ ವಿಷಯನೋ ನನ್ನ ಪಾದ್ರಿಯಿಂದ ಮುಚ್ಚಿಡಲ್ಲ ಎಸ್ ಮೈ ಚೈಲ್ಡ್ ಇವನು ನಿನ್ನನ್ನು ಮನಸಾರೆ ಪ್ರೀತಿಸ್ತಿದ್ದಾನೆ ಅಂತ ಇವನೇ ನನಗೆ ಹೇಳ್ದ ನೀನು ಸಿದ್ಧಾರ್ಥಂಗೆ ತೊಂದರೆ ಕೊಡಬೇಕು ಅಂತಾನೆ ನನ್ನಾಗ್ತಿದೆಯಾ ಅಂತ ನನಗೆ ತಿಳಿಯಿತು
ಹುಡುಗಾಟದಲ್ಲಿ ಎರಡು ಮುಗ್ಧ ಜೀವಗಳ ಜೀವನ ಹಾಳಾಗಬಾರದು ಅಂತ ಈ ವಿಷಯವನ್ನ ನಾನೇ ಇವನ್ ಹೇಳಿದೆ. ಅವನು ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕೆ ಅವನು ಆಡಿರೋ ನಾಟಕ ಇದು. ಇದರಲ್ಲಿ ನಮ್ಮ ಪಾತ್ರನೂ ಇದೆ. ನೋಡು ಮಗು, ಭಗವಂತನಿಗೆ ಅರ್ಪಿಸಿಕೊಳ್ಳೋದು ಅಷ್ಟು ಸುಲಭವಾದ ಕೆಲಸವಲ್ಲ. ಇದು ಒಂದು ಶಿಕ್ಷೆ ಅನ್ಕೊಂಡು ಮುಂದುವರಿಯೋದು ತುಂಬಾ ತಪ್ಪು. ಒಂದು ಸಲ ತಗೊಂಡ ತೀರ್ಮಾನ ಬದಲಾಯಿಸಿದರೆ ಒಳ್ಳೆಯದಾಗತ್ತೋ ಇಲ್ವೋ ಅನ್ನೋ ಭಯ ಬೇಡ. ದೇವರು ಬಲವಂತವಾಗಿ ಯಾರನ್ನು ಒಲಿಸ್ಕೊಳ್ಳೋದಿಲ್ಲ. ಈ ಸ್ಥಳದಲ್ಲಿ ಮನಸಾರೆ ಬೇಡಿದ್ದೆಲ್ಲ ನಿನಗೆ ಸಿಗತ್ತೆ. ನೀನು ಬಂದಿದ್ದು ಸನ್ಯಾಸಿನಿಯಾಗೋಕೆ, ಆದರೆ ಬಯಸಿದ್ದು ಇವನ ಪ್ರೀತಿನ. ಅದು ನಿನಗೆ ಸಿಗತ್ತಮ್ಮ. ಹೌದಮ್ಮ, ದೇವರು ದೊಡ್ಡವನು, ನಾನು ಬರೋದು ಸ್ವಲ್ಪ ತಡ ಆಗಿದ್ರು ಏನಾಗ್ತಿತ್ತೋ ಏನು. ನಿಮ್ಮಿಬ್ಬರು ಪ್ರೀತಿ ನನ್ನ ತಲೆಯಲ್ಲಿರುವ ದ್ವೇಷದ ಕಿಚ್ಚನ ಆರಿಸ್ಬಿಡ್ತಮ್ಮ. ಪ್ರೀತಿ, ಅವರೇ ಇಷ್ಟೆಲ್ಲ ಹೇಳಿದ್ಮೇಲೂ ಯಾಕಮ್ಮ ಹಠ ಮಾಡ್ತೀಯ? ಅವರೇ ಮನೆಗೆ ಬಂದು ಸಂಬಂಧ ಕೇಳಿದ್ರು ಕಣೆ. ಪ್ರೀತಿ, ಇನ್ನೂ ಹಠ ಮಾಡೋದು ಸರಿ ಇರಲ್ಲ.